ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಸೊ ಇವತ್ತಿನ ಒಂದು ಕ್ವಿಜ್, ಆಕ್ಚುಲಿ ನಿನ್ನೆ ನಾವು ಅದ್ರ ಬಗ್ಗೆ ಕೆಲವೊಂದು ಸ್ಟಡಿ ಮಾಡಿರ್ತೀವಿ, ಆದ್ರೂ ಸಹ ನಮ್ಗೆ ಎಷ್ಟೇ ಬಾರಿ ಓದಿದ್ರು ದೇವ್ರ ವಾಕ್ಯ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ ಅಲ್ವಾ. ಅದರಿಂದ ಇವತ್ತು ನಾವ್ ಏನ್ ನೋಡ್ತೀವಿ ಅಂದ್ರೆ, ಎಷ್ಟನೇ ಅಧ್ಯಾಯ ನಾವು ನೋಡ್ಬೇಕಾಗಿರೋದು? ಹನ್ನೊಂದರಿಂದ ಹದಿನೈದು. ಸೊ ಆ ಅಧ್ಯಾಯದಲ್ಲಿರುವಂತ ಒಂದು ವಿಷಯವನ್ನ ಇವತ್ತು ಕ್ವಿಜ್ ನೋಡೋಣ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ರಿಗೂ ಗೊತ್ತಿದೆ, ಮತ್ತೆ ಹೇಳ್ಬೇಕಾಗಿಲ್ಲ, ಆಲ್ಮೋಸ್ಟ್ ಬಂದಿರೋರೇ ಬರ್ತಾ ಇದೀರಾ. ಓಕೆ, ಮೋಸ್ಟ್ ಬ್ರೇನ್ ಇಲ್ಲ. ಯಥಾ ಪ್ರಕಾರವಾಗಿ ಕ್ವಿಜ್ ಅನ್ನ ನೀವೇನ್ ಮಾಡ್ತೀರಾ ಅಂದ್ರೆ, ಬರೀದ ತಕ್ಷಣ ಅದನ್ನ ಪೋಸ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ. ಏನಕ್ಕೆ ಪೋಸ್ಟ್ ಮಾಡ್ಬೇಕು ಬ್ರದರ್, ಏನ್ ಮಾರ್ಕ್ಸ್ ಕೊಡಲ್ಲ ಏನ್ ಕೊಡಲ್ಲ ಅನ್ನೋದೆಲ್ಲ ಅಲ್ಲ, ಬಟ್ ದಯವಿಟ್ಟು ಅದನ್ನ ಪೋಸ್ಟ್ ಮಾಡಿ. ನೆಕ್ಸ್ಟ್ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಕೆಲವೊಂದು ಸಿಸ್ಟಮ್ ಅಲ್ಲ ಹೊಸ ಸಿಸ್ಟಮ್ ತರೋಣ, ಖಂಡಿತವಾಗ್ಲೂ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಆದ್ರಿಂದ ದಯವಿಟ್ಟು ನೆಗ್ಲಿಜೆನ್ಸ್ ಮಾಡಕೋಬೇಡಿ. ಓಕೆ, ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಅದು ತುಂಬಾ ಪ್ರಯೋಜನವಾಗಿರುತ್ತೆ. ಓಕೆ, ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಕ್ಯಾಮ್ರಾ ಶೇರ್ ಮಾಡ್ಬಿಟ್ಟೆ ಇಲ್ಲಿ. ಓಕೆ, ವಾಯ್ಸ್ ಎಲ್ಲ ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಓಕೆ, ಸೊ ನಮ್ಮ ಕ್ವಿಜ್ ನ ಈಗ ಶುರು ಮಾಡೋಣ. ಈಗ ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಸಾಮುವೆಲ್ 11th chapter ಅಂದ್ರೆ 11-15 ಒಂದು ಅಧ್ಯಾಯಗಳನ್ನ ನಾವು ಇವತ್ತು ಕ್ವಿಜ್ ನೋಡ್ತಾ ಇದ್ವಿ. ಸೊ ನಿಮ್ಮ ಒಂದು ಕ್ವಿಜ್ ಸಮಯ ಈಗ ಶುರುವಾಗ್ತಾ ಇದೆ. ಸೊ ಮೊದಲನೇ ಪ್ರಶ್ನೆ, ಉರಿಯನು ದೇವರ ಮಂಜುಷ ಎಲ್ಲಿದೆ ಎಂದು ಹೇಳಿದನು. ಉರಿಯನು ದೇವರ ಮಂಜುಷ ಎಲ್ಲಿದೆ ಎಂದು ಹೇಳಿದನು. ಓಕೆ, ಪ್ರಶ್ನೆ ಅರ್ಥವಾಗಿರ್ಬೇಕು, ತುಂಬಾ ಸ್ಪಷ್ಟವಾಗಿದೆ. ಕಾರ್ತಿಕ್ ಬ್ರದರ್ ಇರ್ಕಿಂಗ್ಲಾ? ಕಾರ್ತಿಕ್ ಬ್ರದರ್ ಇಲ್ಲ ಅಂದ್ರೆ ನಾವು ಹಾಗೆ ಕನ್ನಡದಲ್ಲೇ ಮಾತಾಡ್ಕೊಂಡು ಹೋಗೋಣ. ಓಕೆ ಸರಿ, ಯುವರ್ ಟೈಮ್ ಸ್ಟಾರ್ಟ್ ನೌ. ಸಿಕ್ಸ್ 5 4 3 2 1. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಸೆಕೆಂಡ್. ಯರುಬಾಶೇತನ ಮಗನಾದ ಅಭಿಮೇಲೇಖನನ್ನು ಕೊಂದವರಾರು? ಯರುಬಾಶೇತನ ಮಗನಾದ ಅಭಿಮೇಲೇಖನನ್ನು ಕೊಂದವರಾರು? ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಫೋರ್ 3 2 1. ನೆಕ್ಸ್ಟ್ ಕ್ವಶನ್ ನಂಬರ್ 3. ಉರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದವರಾರು? ಸಾರಿ, ಉರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದರು, ಇದು ಸರಿನಾ ತಪ್ಪ ಅಂತಾನೆ ಹೇಳ್ಬೇಕು. ಓಕೆ, ಉರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದರು. ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ 6 5 4 3 2 1. ಕ್ವಶನ್ ನಂಬರ್ 4. ಬಡವನ ಬಳಿ ಏನಿತ್ತು? ಬಡವನ ಬಳಿ ಏನಿತ್ತು? ಯುವರ್ ಟೈಮ್ ಸ್ಟಾರ್ಟ್ ನೌ.
ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ ಫೈವ್, ನಾತಾನನ ಸಾಮ್ಯದಲ್ಲಿ ಐಶ್ವರ್ವಂತನಿಗೆ ದಾವಿದನು ಕೊಟ್ಟ ಶಿಕ್ಷೆ ಏನು? ನಾತಾನನ ಸಾಮ್ಯದಲ್ಲಿ ಐಶ್ವರ್ವಂತನಿಗೆ ದಾವಿದನು ಕೊಟ್ಟ ಶಿಕ್ಷೆ ಏನು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ ಸಿಕ್ಸ್, ಮಗುವು ಎಷ್ಟನೇ ದಿವಸ ಸತ್ತು ಹೋಯಿತು? ಅಂದ್ರೆ ದಾವಿದನಿಗೆ ಹುಟ್ಟುವಂತ ಮೊದಲನೇ ಮಗು, ಅಂದ್ರೆ ಬೆಸಲಲ್ಲಿ ಹುಟ್ಟಿದಂತ ಮಗು ಎಷ್ಟನೇ ದಿವಸದಲ್ಲಿ ಸತ್ತು ಹೋಯಿತು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ ಸೆವೆನ್, ದಾವಿದನ ಮಗನಾದ ಅಮ್ಮೋನನಿಗೆ ತಪ್ಪಾದ ಆಲೋಚನೆ ಕೊಟ್ಟದ್ದು ಯಾರು? ದಾವಿದನ ಮಗನಾದ ಅಮ್ಮೋನನಿಗೆ ತಪ್ಪಾದ ಆಲೋಚನೆ ಕೊಟ್ಟದ್ದು ಯಾರು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ ಏಟ್, ಅಬ್ಷಲೋಮನು ಅರಸನ ಮಕ್ಕಳನ್ನೆಲ್ಲ ಔತಣಕ್ಕೆ ಕರೆದನು, ಆದರೆ ದಾವಿದನು ಕರೆಯಲಿಲ್ಲ, ಸರಿ ಇಲ್ಲವೇ ತಪ್ಪು? ಅಬ್ಷಲೋಮನು ಅರಸನ ಮನೆಯ ಮಕ್ಕಳನ್ನೆಲ್ಲ ಔತಣಕ್ಕೆ ಕರೆದನು, ಆದರೆ ದಾವಿದನನ್ನು ಕರೆಯಲಿಲ್ಲ, ಸರಿ ಇಲ್ಲವೇ ತಪ್ಪು? ಯುವರ್ ಟೈಮ್ ಸ್ಟಾರ್ಟ್ ನೌ. ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವಶನ್ ನಂಬರ್ ನೈನ್, ಅಬ್ಷಲೋಮನನ್ನು ತಿರುಗಿ ಕರಕೊಂಡು ಬಾ ಎಂದು ದಾವಿದನು ಯಾರಿಗೆ ಹೇಳಿದನು? ಅಬ್ಷಲೋಮನನ್ನು ತಿರುಗಿ ಕರೆಸಿಕೊಂಡು ಬಾ ಎಂದು ದಾವಿದನು ಯಾರಿಗೆ ಹೇಳಿದನು? ನಿಮ್ಮ ಸಮಯ ಶುರುವಾಗಿದೆ. ಐದು ಮೂರು ಒಂದು. ಕ್ವಶನ್ ನಂಬರ್ ಟೆನ್, ಗಿತ್ತಿಯರು ಎಷ್ಟು ಮಂದಿ ಅರಸನ ಜೊತೆಗೆ ಹೋದರು? ಸೊ ಅರಸನು ಅಬ್ಷಲೋಮನಿಂದ ಓಡೋಗ್ಬೇಕಾದ್ರೆ ಗಿತ್ತಿಯರು ಎಷ್ಟು ಜನರು ಎಷ್ಟು ಮಂದಿ ಅರಸನ ಜೊತೆಗೆ ಹೋದರು? ಯುವರ್ ಟೈಮ್ ಸ್ಟಾರ್ಟ್ ನೋ. ತ್ರೀ ಟೂ ಒನ್. ಕ್ವಶನ್ ನಂಬರ್ ಲೆವೆನ್, ದೇವರ ಮಂಜುಸನ್ನು ಪಟ್ಟಣಕ್ಕೆ ತಿರುಗಿ ತಕ್ಕೊಂಡು ಹೋಗು ಎಂದು ದಾವಿದನು ಯಾರಿಗೆ ಹೇಳಿದನು? ದೇವರ ಮಂಜುಸನ್ನು ಪಟ್ಟಣಕ್ಕೆ ತಿರುಗಿ ತಕ್ಕೊಂಡು ಹೋಗು ಎಂದು ದಾವಿದನು ಯಾರಿಗೆ ಹೇಳಿದನು? ಓಕೆ, ನಿಮ್ಮ ಸಮಯ ಮುಂದುವರಿತಾ ಇದೆ.
6, 4, 1. Question number 12. Ushayano Davidanige Yenagiddano. Ushayano Davidanige Yenagiddano. Your time start. Three, two, one. So question number 13. Nimege idisida vakya sandarbha mattu vivara. So ee ondu 5 adhyayadalli nimge yava ondu vakya andre yava ondu sannivesha tumba manasige naatu antitto alva adu kettudirbodu olledirbodu but adrinda namge en paata idantha vishayana help maadu. Okay, santa ondu vishaya idisida antakshana hage alla. ಸೊ ಮನಸ್ಸಲ್ಲಿ ಒಂದು ವಿಷಯ ಯಾವಾಗ್ಲೂ ಇರುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು ಅನ್ನೋಂತ ವಿಷಯ. ಓಕೆ, ಅದು ನಿಮ್ಗೆ ಯಾವಾಗ್ಲೂ ಗೊತ್ತಿರೋಂತ ವಿಷಯನೇ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. Okay. ಯಾರಿಗಾದ್ರು ಏನಾದರೂ ಪ್ರಶ್ನೆಯಲ್ಲಿ ಏನಾದರೂ ಕೇಳ್ಬೇಕಾಗಿದೆಯಾ? ಮೂರನೇದು ಒಂದ್ಸಲ ರಿಪೀಟ್ ಮಾಡಿದ್ರೆ ಮೂರನೇ ಪ್ರಶ್ನೆ. ಓಕೆ, ಸೊ ಮೂರನೇ ಪ್ರಶ್ನೆ ರಿಪೀಟ್ ಮಾಡಕ್ ಹೋಗ್ತಾ ಇದೀನಿ ಈಗ. ಎಲ್ಲಿದೆ ಮೂರನೇ ಪ್ರಶ್ನೆ? ಓಕೆ, ಮೂರನೇ ಪ್ರಶ್ನೆ. ಊರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದರು. ಈ ಒಂದು ವಿಷಯ ಅಂದ್ರೆ ತಿವಿದು ಸಾಯಿಸಿದ್ರು ಅನ್ನೋಂತ ವಿಷಯ ಸರಿ ತಪ್ಪು? ಊರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದ್ರು ಅನ್ನೋಂತ ವಿಷಯ ಸರಿನ ತಪ್ಪು ಅಂತ ಹೇಳ್ಬೇಕಾಗುತ್ತೆ. ಸರಿ, ಈಗ ನಾವೇನ್ ಮಾಡೋಣ? ಸೊ ನೇರವಾಗಿ ಉತ್ತರಕ್ಕೆ ಹೋಗೋಣ. ಉತ್ತರಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಏನ್ ಮಾಡೋಣ ಅಂದ್ರೆ ಏನೊಂದು ಓಕೆ ಸರ್, ನಮ್ಮ ನಿರೋಶ್ಗಳು ರೆಕಾರ್ಡ್ ಮಾಡ್ತಾರೇನೋ ಗೊತ್ತಿಲ್ಲ. ಸರಿ, ಅದು ಎಷ್ಟುವರೆಗೂ ಹೋಗುತ್ತೋ ಹೋಗ್ಲಿ, ಡಿಸ್ಕನೆಕ್ಟ್ ಆದ್ರೆ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಎಲ್ಲಪ್ಪ ಬ್ರದರ್ ಬರ್ಲಿಲ್ವ ಇವತ್ತು? ಯಾಕೆ ಬರ್ತಾ ಇಲ್ಲ ಎಲ್ಲಪ್ಪ ಬ್ರದರ್? ಅವರು ಬಹಳ ಬಿಜಿ ಇದಾರೆ. ಬಿಸಿ ಇದಾರೆ, ನಾನೇ ಕೇಳ್ತೀನಿ ಆಮೇಲೆ ಯಾಕೆ ಬರ್ತಾ ಇಲ್ಲ ಅಂತ. ಸರಿ, ಇರ್ಲಿ, ತುಂಬಾ ಅಬ್ಸೆಂಟ್ ಆಗ್ಬಿಟ್ರು. ಸರಿ, ಈಗ ನೇರವಾದ ಪ್ರಶ್ನೆ ಯಾರು ಕೇಳ್ಬೇಕಾಗಿದೆ? ಇದ ವಿನಾಶ್ರ ವಿದ್ಯಾಶ್ರ ಎಲ್ಲ ಇದ್ರಾ? ಓಕೆ, ಇವಾಗ ಇನ್ನೊಂದು ವಿಷಯ ಏನಂತ ನೋಡ್ಬೇಕಾದ್ರೆ, ಈಗ ನೀವ್ ಯಾರೆಲ್ಲ ಬರ್ದಿರೋ ಅವರೆಲ್ಲ ವಾಟ್ಸ್ಆಪ್ ಮಾಡಿದಿರ ತಾನೆ, ಅಂದ್ರೆ ಪೋಸ್ಟ್ ಮಾಡಿದಿರ ತಾನೆ? ಗುಡ್, ಉತ್ತರವನ್ನ ಈಗ ನೋಡ್ತಾ ಇದ್ವಿ. ಇಲ್ಲೇ ಮಾರ್ಕ್ಸ್ ಹಾಕಿ, ಪ್ರತಿಯೊಬ್ರು ನಿಮ್ಮ ಮಾರ್ಕ್ಸ್ ನ ಗ್ರೂಪ್ ಅಲ್ಲಿ ಹಾಕ್ಬೇಕು. ಪ್ರತಿಯೊಬ್ರು ನಿಮ್ಮ ಮಾರ್ಕ್ಸ್ ನ ಗ್ರೂಪ್ ಅಲ್ಲಿ ಹಾಕ್ಬೇಕು. ಓಕೆ, ಇನ್ನೊಂದು ನಾನು ಕೆಲವೊಂದು ವಿಷಯ ಕೇಳ್ತಾ ಇದೀನಿ ಅಂದ್ರೆ, ಬ್ರದರ್ ನಾ ಇನ್ನೊಬ್ರಿಗೆ ಬಿಟ್ಕೊಟ್ಟಿದೀನಿ, ಇನ್ನೊಬ್ರು ಓದ್ಕೊಳ್ಳಿ, ಫಿಸಲ್ಲಿ ಸತ್ಯವಾದ ಸತ್ಯ ವಿಷಯದಲ್ಲಿ ಅದೆಲ್ಲ ಮಾಡ್ಕೋಬಿಡ್ರಿ. ತ್ಯಾಗ ಮಾಡೋದು ಗುಣಗಳನ್ನ ತೋರಿಸಿ, ಸತ್ಯದಲ್ಲಿ ಅದೆಲ್ಲ ತೋರಿಸ್ಕೊಂಡ್ಬಿಡ್ರಿ. ಅವ್ರೆ ಇಲ್ಲಿ ಎಷ್ಟು ನೀವು ಪೋಡಿ ಅಂದ್ರೆ, ನಾವ್ ಏನ್ ಹೇಳ್ತಾ ಇದ್ ಅಂದ್ರೆ, ಈಗ ಬೈಬಲ್ ನೋಡಿ, ಬೈಬಲ್ ಓದ್ಬೇಕಾದ್ರೆ ಇಲ್ಲ ಅಂತಂದ್ರೆ ಅವ್ರು ಓದಿ ಅನ್ನೋದು ಅದ್ ಬೇರೆ ವಿಷಯ. ಬಟ್ ಇದ್ರಲ್ಲಿ ಇದೆಲ್ಲರಿಗೂ ಈಕ್ವಲ್ ಇದೆ. ದಯವಿಟ್ಟು ಇದಕ್ಕೆ ಅದಕ್ಕೆ ಏನ್ ಮಾಡೋದು, ಇಲ್ಲ ನಾನೇ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ದೀನಿ ಅದಕ್ಕೆ ಅವ್ರಿಗೆ ಬಿಟ್ಕೊಡ್ತೀನಿ ಅಂತದೆಲ್ಲ ದಯವಿಟ್ಟು ಮಾಡ್ಕೊಂಡ್ಬಿಡ್ರಿ. ಅದೆಲ್ಲ ನಿಮ್ಮ ಗುಣಗಳಲ್ಲಿ ತೋರಿಸಿ, ಈ ಸತ್ಯದಲ್ಲೆಲ್ಲ ತೋರ್ಸ್ಕೊಬಿಡ್ರಿ. ಸತ್ಯದಲ್ಲಿ ಮುಂದೆ ಇರ್ಬೇಕು. ಯಾರು ಓದ್ತಿರೋ ಚೆನ್ನಾಗಿ ಅದನ್ನ ತೋರ್ಸಿ, ಇಲ್ವಾ ಓದಕ್ಕಾಗದ್ರೆ ನಿಮ್ ಚೆನ್ನಾಗಿ ಬಂದ್ ಮುಂದೆ ಬಂದ್ರೆ ಬೇರೆಯವ್ರಿಗೂ ಸಹಾಯ ಮಾಡೋ ರೀತಿಯಲ್ಲಿ ಓದಿ ಇನ್ನೊಬ್ರು ಹೇಳೋ ರೀತಿಯಲ್ಲಿ ಕಲೀರಿ ಅಲ್ವಾ? ಅದರಿಂದ ಸತ್ಯದಲ್ಲಂತೂ ಯಾವಾಗ್ಲೂ ಏನ್ ಮಾಡ್ಬಾರ್ದು, ನಾನು ಕಡಿಮೆ ಇರ್ತೀನಿ, ನಾನು ಬಿಟ್ಕೊಡ್ತೀನಿ, ಅದೆಲ್ಲ ದಯವಿಟ್ಟು ಮಾಡ್ಬಿಡಿ. ಅದು ಒಳ್ಳೆ ವಿಷಯ ಅಲ್ಲ ಫಸ್ಟ್ ಆಫ್ ಆಲ್. ಹಾಗೇನ ಅದು ಕರೆಕ್ಟ್ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಅದೆಲ್ಲ ಎಲ್ಗೋದ ತೋರ್ಸ್ಬೇಕು ನಾವು ಗುಣಗಳಲ್ಲಿ ಮಾತ್ರ.
ಒಬ್ಬ ಸಹೋದರ ನನಗಿಂತ ಮುಂದೆ ಹೋಗ್ಬೇಕು ಬೆಳಿಬೇಕು ಅನ್ನೋ ವಿಷಯದಲ್ಲಿ ತೋರಿಸ್ಬೇಕು. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಮಾರ್ಕ್ಸ್ನ ಹಾಕ್ಬೇಕು, ನಿಮ್ಮ ಮಾರ್ಕ್ಸ್ನ ಹಾಕಿ ಓಕೆ ಟೈಪ್ ಮಾಡಿ, ನಿಮ್ಮ ಹೆಸರು ಟೈಪ್ ಮಾಡಿ ವಾಟ್ಸಪ್ ಅಲ್ಲಿ ಮಾಡಿ, ಅದು ನನಗೆ ಇರಬೇಕು. ಓಕೆ ಸೊ ಓಕೆ ಈಗೇನ್ ಮಾಡೋಣ ಅಂದ್ರೆ ಈ ಕೊನೆ ಪ್ರಶ್ನೆ ಇದೆಯಲ್ಲ, ಸೊ ಕೊನೆ ಪ್ರಶ್ನೆಗೆ ನೀವೆಲ್ಲರೂ ಎರಡು ಮಾರ್ಕ್ಸ್ ಹಾಕ್ಬೋದು. ಸೊ ಖಂಡಿತವಾಗ್ಲೂ ನೀವು ಅದನ್ನ ಬರ್ದಿದ್ರೆ, ಏನಾದ್ರೂ ಒಂದ್ ಪಾಯಿಂಟ್ ಬರ್ದಿದ್ರು ಅದಕ್ಕೆ ಟೂ ಮಾರ್ಕ್ಸ್ ಇರುತ್ತೆ, ಮಿಕ್ಕಿದೆಲ್ಲ ಸರಿನಾ ತಪ್ಪಂತ ನೀವು ನೀವೇ ಮಾರ್ಕ್ಸ್ ಸುತ್ತ ಸುತ್ತ ಹಾಕ್ಬೇಕಾಗುತ್ತೆ. ಓಕೆ ಈಗ ಶುರು ಮಾಡೋಣ. ಉರಿಯನು ದೇವರ ಮಂಜುಷವು ಎಲ್ಲಿದೆ ಎಂದು ಹೇಳಿದನು. ಉರಿಯನ್ ಹೇಳ್ತಾನಲ್ವಾ ದೇವರ ಮಂಜುಷ ಎಲ್ಲಿದೆ ಅಂತ ಹೇಳ್ತಾನೆ. ಓಕೆ ಇದಕ್ಕೆ ಉತ್ತರ ಯಾರು ಹೇಳ್ತೀರಾ? ವಾಕ್ಯ ಫಾಸ್ಟ್ ಆಗಿ ತೆಗೆದು ಹೋದಕ್ಕಷ್ಟೇ ಉತ್ತರ ಹೇಳ್ಬೇಕಲ್ಲ. ಒಡಂಬಡಿಕೆಯ ಮಂಜುಷವು ಇಸ್ರಾಯೇಲರು ಯಹೂದ್ಯರ ಗುಡಾರಗಳಲ್ಲಿ ವಾಸವಾಗಿದ್ದಾರೆ ಅಲ್ವಾ? ಅಂದ್ರೆ ಉತ್ತರ ಏನ್ ಬರುತ್ತೆ ಇಲ್ಲಿ? ಮಂಜುಷ ಎಲ್ಲಿದೆ? ಗುಡಾರದಲ್ಲಿ. ಅಲ್ವಾ ಸೊ ಸರಿಯಾದ ಉತ್ತರ ವಾಕ್ಯನ ನೀವು ನೋಟ್ ಮಾಡ್ಕೊಳ್ಳಿ. ಸೊ 11ನೇ ಅಧ್ಯಾಯ 11ನೇ ವಚನದಲ್ಲಿ ಒಡಂಬಡಿಕೆ ಮಂಜುಷವು ಇಸ್ರಾಯೇಲ ಯಹೂದ್ಯರು ಗುಡಾರದಲ್ಲಿ ವಾಸವಾಗಿದ್ದಾರೆ. ಅಂದ್ರೆ ಅವರೆಲ್ಲ ಗುಡಾರದಲ್ಲಿ ಇದ್ದಾರೆ, ಮಂಜುಷ ಕೂಡ ಗುಡಾರದಲ್ಲಿ ಇದೆ ಅಂತ ಉರಿಯನ್ ಹೇಳ್ತಾನೆ. ಗುಡಾರ ಅಂತ ಬರ್ದಿದ್ರೆ ಸರಿಯಾದ ಉತ್ತರ. ಅದನ್ ಬಿಟ್ಟು ಬೇರೆ ಏನಾದ್ರು ಬರ್ದಿದ್ರಾ ಉತ್ತರ? ಸ್ವಲ್ಪ ಹತ್ರ ಇದೆಯಾ ಅಂತ ಕೇಳಿ. ಬೆರಿ ಮಧ್ಯದಲ್ಲಿ ಅಂತ ಬರ್ದಿದ್ದೀರಾ? ಅಲ್ಲ ಅಲ್ಲ, ಇಸ್ರೇಲ್ ಮತ್ತೆ ಯಹೂದ್ಯರ ಮಧ್ಯದಲ್ಲಿ ಅಂತ. ಸರಿ ಓಕೆ, ಅದಕ್ಕೂ ಮಾರ್ಕ್ಸ್ ಇದೆ, ಮಾರ್ಕ್ಸ್ ಹಾಕೊಳ್ಳಿ. ಇನ್ ಬೇರೆ ಬೈಲಿ ಒಡಂಬಡಿಕೆ ಮಂಜುಷವು ಇಸ್ರೇಲರ ಯಹೂದ್ಯರ ಅವರ ಬೈಲಿನಲ್ಲಿ ಹೇಳಿದೆ. ಓಕೆ ಆಯ್ತು, ಗುಡ್, ಅದಕ್ಕೆ ಮಾರ್ಕ್ಸ್ ಇದೆ, ಅದಕ್ಕೊಂದು ಮಾರ್ಕ್ಸ್, ಫುಲ್ ಮಾರ್ಕ್ಸ್. ಆ ರೀತಿ ಬರೆದ್ರೆ ಬೇರೆ ಏನ್ ಬರ್ದಿದ್ದೀರಾ? ಸರಿ, ಇದನ್ ಬಿಟ್ಟು ಬೇರೆ ಏನ್ ಬರೆದ್ರೆ ಅದಕ್ಕೆ ಮಾರ್ಕ್ಸ್ ಇಲ್ಲ. ಓಕೆ ಗುಡ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ ಟೂ. ಯೆರುಬ್ಬಾಷೆತನ ಮಗನಾದ ಅಭಿಮೇಲಕನನ್ನು ಕೊಂದವರು ಯಾರು? ವಾಕ್ಯ 11:21. ಓದಿ. ಒಬ್ಬ ಹೆಂಗಸು ಗೋಡೆಯ ಮೇಲಿಂದ ಒಂದು ಬೀಸುವ ಕಲ್ಲನ್ನು ಅವನ ಮೇಲೆ ಎತ್ತಿ ಹಾಕಿ ಕೊಂದವಳಲ್ಲವೇ? ಯಾರು ಕೊಂದದ್ದು? ಅವ್ರ ಹೆಸರೇನು? ತೇಬೇಚಿನಲ್ಲಿ ಒಬ್ಬ ಹೆಂಗಸು. ಅಂದ್ರೆ ಹೆಸರು ಕೊಟ್ಟಿದ್ರಾ ಇಲ್ಲಿ? ಇಲ್ಲ. ಸೊ ಉತ್ತರ ಏನ್ ಬರಬೇಕಂದ್ರೆ ತೇಬೇಚಿನಲ್ಲಿ ಒಬ್ಬ ಹೆಂಗಸು ಅವನನ್ನು ಕೊಂದದ್ದು, ತೇಬೇಚಿನಲ್ಲಿ ಒಬ್ಬ ಹೆಂಗಸು ಅಂತ ಯಾರು ಬರ್ದಿದ್ರು ಅದು ಕರೆಕ್ಟ್ ಆನ್ಸರ್. ಓಕೆ ಸೊ ನಿಮ್ಗೆ ಫುಲ್ ಮಾರ್ಕ್ಸ್. ಸೊ ಈ ವಿಷಯನ ದಾವಿದ ಹೇಳುವಂತ ಮಾತು, ಆದ್ರೆ ಈ ಪ್ರಶ್ನೆಯಲ್ಲಿ ಈ ತರ ಬರುತ್ತೆ. ಓಕೆ ದಾವಿದ ಹೇಳುವಂತ ಮಾತು ಇದು ಇರ್ಲಿ. ಸೊ ಯಾರು ತೇಬೇಚಿನಲ್ಲಿ ಇದ್ದ ಒಬ್ಬ ಹೆಂಗಸು ಅಂತ ಬರ್ದಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ. ಉರಿಯನನ್ನು ಕತ್ತಿಯಿಂದ ತಿವಿದು ಸಾಯಿಸಿದರು. ತಪ್ಪು. 11:24. ಆಗ ಬಿಲ್ಲುಗಾರರು ಗೋಡೆಯ ಮೇಲಿನಿಂದ ನಿನ್ನ ಸೇವಕರ ಮೇಲೆ ಬಾಣಗಳನ್ನು ಎಸೆದಿದ್ದರಿಂದ ಅವರಲ್ಲಿ ಕೆಲವರು ಸತ್ತರು, ಹಿತ್ತಿಯನಾದ ನಿನ್ನ ಸೇವಕನ ಉರಿಯನು ಸತ್ತನು. ಅಂದ್ರೆ ಎಲ್ಲಿಂದ ಸಾಯ್ತಾರೆ ಅಂದ್ರೆ ಕತ್ತಿಯಿಂದ ತಿವಿ ಸಾಯಿಸಲ್ಲ, ಬಾಣ ಬಿಟ್ಟದ್ರಿಂದ ಏನ್ ಮಾಡ್ತಾರೆ ಸಾಯ್ತಾರೆ. ಅಂದ್ರೆ ಬಾಣವನ್ನು ಅಂದ್ರೆ ಬಾಣ ಅಂತ ಯಾರು ಮೆನ್ಷನ್ ಮಾಡಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ ಅದ್ ಬಿಟ್ರೆ ಅಂದ್ರೆ ಬಾಣ ಅಂತಲ್ಲ, ತಪ್ಪು ಅಂತ ಹೇಳಿದ್ರು ಕರೆಕ್ಟ್ ಫುಲ್ ಮಾರ್ಕ್ಸ್. ಬಾಣ ಅಂತ ಬೇಕಾಗಿಲ್ಲ, ಇದು ತಪ್ಪು ಅಂತ ಬರ್ತಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್. ಬಾಣ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಫೋರ್. ಬಡವನ ಬಳಿ ಏನಿತ್ತು? ಬಡವನ ಬಳಿ, ಬಡವನಿಗೆ ಒಂದು ಹೆಣ್ಣು ಕುರಿಮರಿಯು ಹೊರತು ಬೇರೇನು ಇರಲಿಲ್ಲ. 12:2. ಬಡವನಿಗೆ ಒಂದು ಕುರಿಮರಿ ಹೊರತು ಬೇರೇನು ಇರಲಿಲ್ಲ. ಓಕೆ, ಬಡವನಿಗೆ ಒಂದು ಕುರಿಮರಿ ಅಂತ ಒಬ್ರು ಕೆಲವರು ಬರ್ದಿರ್ತೀರಾ, ಬಡವನಿಗೆ ಒಂದು ಹೆಣ್ಣು ಕುರಿಮರಿ ಅಂತ ಬರ್ದಿರ್ತೀರಾ. ಯಾರೆಲ್ಲ ಒಂದು ಕುರಿಮರಿ ಬರ್ದಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ, ಹೆಣ್ಣು ಕುರಿಮರಿ ಅಂತ ಬರ್ತಿದ್ರು ಫುಲ್ ಮಾರ್ಕ್ಸ್. ಓಕೆ, ಪರವಾಗಿಲ್ಲ, ಕೆಲವೊಂದು ಕ್ವಶನ್ಸ್ ಅಲ್ಲಿ ಹೆಣ್ಣು ಕುರಿಮರಿ ಅಂತಿದೆ, ಕೆಲವೊಂದಿಲ್ಲ. ಕುರಿಮರಿ ಅಂತ ಬರ್ದ್ರೆ ಸಾಕು, ಬರ್ದಿದ್ರು ನಿಮ್ಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ನಿಮ್ಗೆ ಮಾರ್ಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್. ನಾತಾನನ ಸಾಮ್ಯದಲ್ಲಿ ಐಶ್ವರ್ಯಂತನಿಗೆ ದಾವಿದನು ಕೊಟ್ಟ ಶಿಕ್ಷೆ ಏನು? 12:5-6. ಆ ಮನುಷ್ಯನ ಸಾಯಲೆ ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಓಕೆ, ಶಿಕ್ಷೆ ಏನು? ಸಾಯ್ಬೇಕು. ಸತ್ ಮೇಲೆ ಕೊಡಕ್ಕಾಗುತ್ತಾ?
ನಾಲ್ಕರಷ್ಟು ಕೊಟ್ಟಾದ್ಮೇಲೆ ಸಾಯ್ಬೇಕು ಅಲ್ವಾ. ಸೊ ಇದು ಶಿಕ್ಷೆ ಕೊಟ್ಟಿದ್ದು ನೋಡ್ರಿ, ಹೆಂಗಿದೆ ಶಿಕ್ಷೆ? ನಾಲ್ಕರಷ್ಟು ತಿರುಗಿ ಕೊಡ್ಬೇಕು. ಆ ನಾಲ್ಕರಷ್ಟು ಕೊಡಕ್ಕಾಗುತ್ತಾ? ಕುರಿ ಮರಿ ಆದ್ರೆ ಕೊಡಕ್ಕಾಗುತ್ತೆ ಅಲ್ವಾ ನೋಡಿ, ಅದ್ ಬೇರೆ ಪಾರ್ಟ್. ಸೊ ಅದ್ರ ಬಗ್ಗೆ ನಾವು ಇದ್ ಮಾಡೋದ್ ಬೇಡ. ಉತ್ತರ ಅಂತ ನೋಡ್ಬೇಕಾದ್ರೆ ಮರಣದಂಡನೆ ಮತ್ತು ನಾಲ್ಕರಷ್ಟು ಕೊಡ್ಬೇಕು. ಒಂದ್ ವೇಳೆ ನೀವು ಬರೀ ಮರಣದಂಡನೆ ಅಂತ ಬರೆದ್ರು ಅಂದ್ರೆ ಡೆತ್, ಸಾಯ್ಬೇಕು ಅಂತ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸ್ ಇದೆ, ಮತ್ತೆ ನಾಲ್ಕರಷ್ಟು ಕೊಡ್ಬೇಕಂತ ಬರೆದ್ರು ನಿಮಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ಅದನ್ನ ಬಿಟ್ಟು ಬೇರೆ ಏನಾದ್ರು ಬರೆದ್ರೆ ನೋ ಮಾರ್ಕ್ಸ್. ಫಸ್ಟ್ ನಂಬರ್ ಸಿಕ್ಸ್, ಮಗು ಎಷ್ಟನೇ ದಿವಸ ಸತ್ತು ಹೋಯಿತು? ಏಳನೇ ದಿನದಲ್ಲಿ ಮಗು ಸತ್ತಿತ್ತು. ಗುಡ್, ಆ ರೀತಿ ವಾಕ್ಯ ಹೇಳ್ಬಿಟ್ಟು ಓದ್ಬಿಡಿ. ಗುಡ್, ಹನ್ನೆರಡನೇ ಅಧ್ಯಾಯ ಹದಿನೆಂಟನೇ ವಚನ, ಏಳನೇ ದಿವಸ ಅಂತ ಯಾರು ಬರ್ದಿತ್ತು? ನಿಮ್ಗೆ ಫುಲ್ ಮಾರ್ಕ್ಸ್. ಫಸ್ಟ್ ನಂಬರ್ ಸೆವೆನ್, ದಾವಿದನ ಮಗನಾದ ಅಮ್ಮನಿಗೆ ತಪ್ಪಾದ ಆಲೋಚನೆ ಕೊಟ್ಟದ್ದು ಯಾರು? ಐದನೇ ವಾಕ್ಯ, ಆಗ ಯೋನಾದಾಬನು ಅವನಿಗೆ, ನೀನು ಅಸ್ವಸ್ಥನಾದನಂತೆ ಹಾಸಿಗೆ ಮೇಲೆ ಮಲಗಿಕೋ, ನಿನ್ನ ತಂದೆ ನಿನ್ನನ್ನು ನೋಡುವುದಕ್ಕೆ ಬಂದಾಗ ಅವನಿಗೆ, ದಯವಿಟ್ಟು ನನ್ನ ತಂಗಿಯಾದ ತಾಮಾಳನ್ನು ನನಗಾಗಿ ಆಹಾರ ಸಿದ್ಧ ಮಾಡಿಕ್ಕೆ ಕಳುಹಿಸು. ಸಾಕು. ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನ, ಏಳನೇ ವಚನ, ಎಷ್ಟನೇ ವಚನ? ಐದನೇ ವಾಕ್ಯ ಬಜಾರ್, ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯ. ಹದಿಮೂರನೇ ಅಧ್ಯಾಯ ನಾಲ್ಕರಲ್ಲೂ ಬರುತ್ತೆ, ಇರ್ಲಿ ಐದು, ನಾಲ್ಕು ಐದು ನಿಯರೆಸ್ಟ್. ಸೊ ಅಮ್ಮ ಅಂದ್ರೆ ಇಲ್ಲಿ ಯಾರು ಯೋನಾದಾಬ್ ಅಂತ ಬರ್ದಿರ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್. ಓಕೆ, ಅವನು ತಪ್ಪಾದ ಆಲೋಚನೆ ಕೊಡ್ತಾನೆ. ಸೊ ಇನ್ನೊಂದು ಕಡೆ ಏನಂದ್ರೆ ಅವನು ದಾವಿದನ ಸಿಂಹನ ಮಗನು ಅಂತ ಇದೆ, ಆ ರೀತಿ ಬರ್ದ್ರು ಓಕೆ, ಬರ್ದಿದ್ರು ಮಾರ್ಕ್ಸ್ ಇದೆ, ಇಲ್ಲದಿದ್ರೆ ನೋ ಮಾರ್ಕ್ಸ್. ಯಾರು ಆ ರೀತಿ ಬರ್ದಿರ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್. ಫಸ್ಟ್ ನಂಬರ್ ಏಟ್, ಅಬ್ಷಾಲೋಮನು ಅರಸನ ಮಕ್ಕಳನ್ನೆಲ್ಲ ಔತಣಕ್ಕೆ ಕರೆದನು, ಆದ್ರೆ ದಾವಿದನ್ನು ಕರೆಯಲಿಲ್ಲ. ಕರೆದರು ಬ್ರದರ್, ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾಕ್ಯ, ಅವನು ಅರಸನ ಬಳಿಗೂ ಹೋಗಿ ಅವನನ್ನು, ಸ್ವಾಮಿ ನಿನ್ನ ಸೇವಕನು ಕುರಿಗಳ ಉಣ್ಣೆ ಕತ್ತರಿಸುವವರು ಕರೆದಿದ್ದಾರೆ, ಅರಸನು ತನ್ನ ಸೇವಕರನ್ನೇ ಅವನ ಬಳಿಗೆ ಚಿತ್ತೈಸೋಣವಾಗಲಿ ಎಂದು ಬೇಡಿಕೊಂಡನು. ಅಲ್ವಾ, ಕರೀತಾನೆ ಅನ್ನೋದು ಕರೆಕ್ಟ್. ಇಲ್ಲಿ ನಾವು ಕೇಳಿದಂತ ಪ್ರಶ್ನೆ ತಪ್ಪು, ಅಂದ್ರೆ ಕರೀತಾರೆ. ಯಾರು ತಪ್ಪು ಅಂತ ಬರ್ದಿರ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್, ಕರೀತಾರೆ ಅಂತ ಬರ್ದಿದ್ರು ಫುಲ್ ಮಾರ್ಕ್ಸ್. ಫಸ್ಟ್ ನಂಬರ್ ನೈನ್, ಅಬ್ಷಾಲೋಮನನ್ನು ತಿರುಗಿಕೊಂಡು ಬಾ ಎಂದು, ಸಾರಿ, ಅಬ್ಷಾಲೋಮನನ್ನು ತಿರುಗಿ ಕರಕೊಂಡು ಬಾ ಎಂದು ದಾವಿದನು ಯಾರಿಗೆ ಹೇಳಿದನು? ಯೋವಾಬನಿಗೆ, ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ, ಅನಂತರ ಅರಸನು ಯೋವಾಬನಿಗೆ, ನೀನು ಕೇಳಿಕೊಂಡದನ್ನು ಅನುಗ್ರಹಿಸಿದ್ದೇನೆ, ಹೋಗಿ ಯೌವನಸ್ಥನಾದ ಅಬ್ಷಾಲೋಮನನ್ನು ಕರೆದುಕೊಂಡು ಬಾ ಅಂದನು. ಯಾರು ಯೋವಾಬನ್ ಅಂತ ಬರೆಯುತ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್, ಬೇರೆ ಏನಾದ್ರು ಬರ್ದಿದ್ರೆ ನೋ ಮಾರ್ಕ್ಸ್. ಫಸ್ಟ್ ನಂಬರ್ ಟೆನ್, ಗಿತ್ತಿಯರು ಎಷ್ಟು ಮಂದಿ ಅರಸನ ಜೊತೆಗೆ ಹೋದರು? ಆರ್ನೂರು ಮಂದಿ ಬ್ರದರ್, ಹದಿನೈದನೇ ವಾಕ್ಯ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಬರುತ್ತೆ, ಆದ್ರೆ ಇಲ್ಲೊಂದು ಕನ್ಫ್ಯೂಷನ್ ಇದೆ, ಆಗುತ್ತೆ. ಹದಿನೆಂಟನೇ ವಾಕ್ಯ ಓದ್ತೀನಿ ಬ್ರದರ್. ದಾವಿದನ ಸೇವಕರು ಕೇರತ್ಯ ಪೇಲತ್ಯ ಎಂಬ ಕಾವಲು ದಂಡುಗಳು ಗತ್ ಊರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ 600 ಮಂದಿ ಗಿತ್ತಿಯರು ಅರಸನ ಮುಂದೆ ಹೋದರು. ಸರಿ ಬ್ರದರ್, ಕರೆಕ್ಟ್ ಆಗಿದೆ ಅನ್ಸುತ್ತೆ. ಗಿತ್ತಿಯರು ಮತ್ತೆ ಗತ್ ಊರು ಅಂತ ಇದೆಯಲ್ಲ ಬ್ರದರ್, ಅದೊಂದು ಕನ್ಫ್ಯೂಷನ್ ಬ್ರದರ್, ಗತ್ ಗಿತ್ತಿ ಒಂದೇನಾ ಅಂತ. ಓಕೆ ಓಕೆ, ಇಲ್ಲ ಗಿತ್ತಿಯರು ಅಂತಿದೆ. ಸರಿ, ಸೊ 600 ಅಂತ ಯಾರು ಬರ್ದಿತ್ತು ಅವ್ರಿಗೆ ಫುಲ್ ಮಾರ್ಕ್ಸ್, 599 ಬರ್ದಿದ್ರು ನೋ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11, ದೇವರ ಮಂಜುಸನ್ನು ಪಟ್ಟಣಕ್ಕೆ ತಿರುಗಿ ತಕ್ಕೊಂಡು ಹೋಗು ಎಂದು ದಾವಿದನು ಯಾರಿಗೆ ಹೇಳಿದನು? ಚಾದೋಕನಿಗೆ ಬ್ರದರ್, ಹದಿನೈದನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ, ಅರಸನು ಚಾದೋಕನಿಗೆ, ದೇವರ ಒಡಂಬಡಿಕೆಯ ಮಂಜುಸವನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗು, ಯಹೋವನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿದರೆ. ನೆಕ್ಸ್ಟ್ ಇದೆ, ಕಂಟಿನ್ಯೂ ಇದೆ ಅಲ್ವಾ. ಚಾದೋಕನ್ ಅಂತ ಯಾರು ಬರ್ದಿರ್ತಾರೋ ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ಓಕೆ, ಸೊ ಕ್ವಶನ್ ನಂಬರ್ 12, ಉಷಾಯನು ದಾವಿದಿಗೆ ಏನಾಗಿದ್ದು? ಸ್ನೇಹಿತನ ಬ್ರದರ್, ಹದಿನೈದನೇ ಅಧ್ಯಾಯ 37ನೇ ವಾಕ್ಯ, ಅಬ್ಷಾಲೋಮನು ಯೆರೂಸಲೇಮನ್ನು ಪ್ರವೇಶಿಸುವ ಅಷ್ಟರಲ್ಲೇ ದಾವಿದನ ಸ್ನೇಹಿತನಾದ ಉಷಾಯನು ಪಟ್ಟಣಕ್ಕೆ ಬಂದನು. ಓಕೆ, ಸೊ ಯಾರು ಸ್ನೇಹಿತನು ಅಂತ ಬರ್ತಿದ್ರು ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ವೆರಿ ಗುಡ್ ಸುವರ್ಣ ಸಿಸ್ಟರ್, ತುಂಬಾ ಫಾಸ್ಟ್ ಆಗಿ ನಮ್ಗಿಂತ ಫಾಸ್ಟ್ ಆಗಿ ಹೋಗ್ತಿದ್ರ, ವೆರಿ ಗುಡ್. ಸೊ ಗಾಡ್ ಬ್ಲೆಸ್ ಯು. ಸೊ ನೆಕ್ಸ್ಟ್ ಟೈಮ್ ಕೆಲವೊಂದು ಪ್ಲಾನ್ ಮಾಡೋಣ, ಎಲ್ರಿಗೂ ಒಂದು ಪ್ಲಾನ್ ಇದೆ. ಸೊ ಎನಿವೆ, ಇಲ್ಲಿ ಈಗ ನಿಮ್ಮ ಮಾರ್ಕ್ಸ್ ನೀವು ಹಾಕಿ, ಹಾಕಿದ ತಕ್ಷಣ ಏನ್ ಮಾಡ್ತೀರಂದ್ರೆ ನಮ್ಗೆ 13ನೇ ಪ್ರಶ್ನೆ ಇದೆ ಅಲ್ವಾ. ಈ ಸೆಷನ್ ಹೋಗೋದಿಕ್ಕೆ
ನಾವೆಲ್ಲರೂ ಒಂದ್ಸರಿ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಗೋಣ. ಸ್ಟಾರ್ಟ್ ಮಾಡಿದಾಗ ನಮ್ ಕನೆಕ್ಟ್ ಆಯ್ತು ಅಂದ್ರೆ ತುಂಬಾ ಕಷ್ಟ. ಓಕೆ, ಸೊ ಎಲ್ರೂ ಇದ್ ಮಾಡಿ, ಈಗ ಎಲ್ರು ಡಿಸ್ಕನೆಕ್ಟ್ ಆಗಿ ಮತ್ತೆ ಡಿಸ್ಕನೆಕ್ಟ್ ಏನ್ ಬೇಡ ಬ್ರದರ್, ಹಂಗೇನ ತಗೊಳ್ಳಿ. ಆಗಿತ್ತ, ಕಂಟಿನ್ಯೂ ಆಗುತ್ತಾ? ಕಂಟಿನ್ಯೂಷನ್ ಬ್ರದರ್. ಓ ನೀರಜ್ ಮೊದ್ಲೇ ಹೇಳಿಲ್ವಾ, ಹೇಳ್ತೀನಿ ಮತ್ತೆ. ಬ್ರದರ್ 13ನೇ ಕ್ವೆಶ್ಚನ್ ಗೆ ಎಷ್ಟು ಮಾರ್ಕ್ಸ್ ಹಾಕ್ತೀರಾ ಬ್ರದರ್? 2 ಮಾರ್ಕ್ಸ್. ಓಕೆ, ಸೊ ನಮ್ಗೆ ಏನು ಡಿಸ್ಕನೆಕ್ಟ್ ಬೇಕಾಗಿಲ್ಲ, ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಥ್ಯಾಂಕ್ ಯು ನೀರಜ್ ಬ್ರದರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಓಕೆ ಸರಿ, ಈಗ 19 ಜನ ಇದ್ದೀರಾ. ನಮ್ಗೆ ಸಮಯಾವಕಾಶ 8:34 ಅಂದ್ರೆ ಇನ್ನ 26 ನಿಮಿಷ ಇದೆ. ಸರಿ, ಸುನಂದಾ ಸಿಸ್ಟರ್, ನಿಮ್ಮನ್ನೇ ನಾನು ನೋಡ್ತಾ ಇದ್ದೆ, ನಿಮ್ಗೆ ವೇಟ್ ಮಾಡ್ತಿದ್ದೆ, ಇದೀರಾ? ಸುನಂದಾ ಸಿಸ್ಟರ್ ಇದ್ದೀರಾ? ಬ್ರದರ್ ಇದ್ದೀನಿ. ನಿಮ್ಮ ವಾಯ್ಸ್ ನ ಕೇಳಿ, ನಿಮ್ ಹತ್ರ ಮಾತಾಡಿ, ಎಲ್ಲೂ ತುಂಬಾ ಇದ್ರಲ್ಲಿ ಕಾಣಿಸ್ಕೊಡಿಲ್ಲ. ನಾನು ಓದ್ಕೊಂಡಿಲ್ಲ ಬ್ರದರ್, ಆದ್ರೆ ಜಾಯಿನ್ ಆಗಿದ್ದೀನಿ. ಹೌದ್ರಾ? ಓಕೆ ಸಿಸ್ಟರ್, ಥ್ಯಾಂಕ್ ಯು. ಎನಿವೇ ಸಿಸ್ಟರ್, ಈಗ ನಿಮಗೆ ಇರುವಂತ ಪ್ರಶ್ನೆ, ಈ 13ನೇ ವಾಕ್ಯದ ಪ್ರಶ್ನೆ ಏನಂದ್ರೆ, ಈ ಒಂದು 5 ಅಧ್ಯಾಯದಲ್ಲಿ ನಿಮಗೆ ಇಟ್ಟಿದಂತ ವಿಷಯ ಅಂದ್ರೆ, ನಿಮ್ಗೆ ಮನಸ್ಸಲ್ಲಿ ಏನ್ ವಿಷಯ ಬಂತು, ಯಾವ ವಿಷಯ ಬಂತು, ಅದ್ರಲ್ಲಿ ಏನ್ ಪಾಠ ಕಲಿತು? ಬ್ರದರ್ ನಾನು ಓದೇ ಇಲ್ಲ ಬ್ರದರ್. ಓದೇ ಇಲ್ಲ, ಸರಿ ಪರವಾಗಿಲ್ಲ. ಸೊ ನಿಮ್ಗೆ ಅವಕಾಶ. ಗೌರವ ಸಿಸ್ಟರ್, ಗೌರವ ಸಿಸ್ಟರ್ ಇದ್ರಾ? ಇಲ್ಲ. ಪದ್ಮ ಸಿಸ್ಟರ್ ಇದ್ರಾ? ಹಾ ಇದ್ದೀನಿ ಬ್ರದರ್. ಯಾರ ವಾಯ್ಸ್ ಕೇಳಿ ತುಂಬಾ ದಿವಸ ಆಯ್ತು, ಅವ್ರ ಮಾತ್ರ ಕರಿತಾ ಇದೀನಿ. ಹೇಳಿ ಪದ್ಮ ಸಿಸ್ಟರ್, ನಿಮ್ಮ ಒಂದು ಉತ್ತರ. ಸೊ 13ನೇ ಪ್ರಶ್ನೆಗೆ ಗೊತ್ತಿದೆಯಲ್ಲ, 13ನೇ ಪ್ರಶ್ನೆ ನಿಮ್ಗೆ ಯಾವಾಗ್ಲೂ ಕೇಳುವಂತ ಪ್ರಶ್ನೆ. ಇಷ್ಟವಾದದ್ದು ಇಲ್ಲದ್ರೆ ನಿಮ್ಗೆ ಏನಾದ್ರೂ ಒಂದು ಪಾಠ ಇದ್ರೆ ಕಲಿಬೇಕಾದಂತ ವಿಷಯ ಇರ್ಬೋದು, ಏನಾದ್ರು ಹೇಳಿ ಸಿಸ್ಟರ್. ಇದ್ರಲ್ಲಿ ಎಲ್ಲಾ ಅಧ್ಯಾಯಗಳಲ್ಲೂ ಒಂದೊಂದು ಪಾಠ ಕಲಿಬಹುದು ಬ್ರದರ್. ಹೆಚ್ಚಿನಾಗಿ ದಾವಿದನ ಒಂದು ನೀಚ ಕೃತ್ಯಗಳನ್ನು ನೋಡಿದ್ರೆ ಅದನ್ನು ಮಾಡಬಾರ್ದೆ ಅಂತಾನು ಅನ್ಕೋಬಹುದು. ಮತ್ತೆ ಈ ಇವರಿಗೆ ನಡೆಯುತ್ತಲ್ಲ ಒಂದು ಅನ್ಯಾಯ ಊರಿಯನ್ಗೆ, ಅವನ್ಗ ಅದನ್ನ ಸ್ವಲ್ಪ ನೋಡಿದ್ರೆ ಬೇಜಾರಾಗುತ್ತೆ ಬ್ರದರ್. ಆತರ ಮಾಡ್ಬಿಟ್ಟು ದೇವ್ರು ಯಾವ ರೀತಿ ಅವನ್ಗೆ ಮತ್ತೆ ಅದನ್ನ ಶಿಕ್ಷೆ ಕೊಡ್ತಾರೆ ಅನ್ನೋದಕ್ಕೆ ಒಂದ್ ಸಾಕ್ಷಿಯಾಗಿ ನಮಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಬ್ರದರ್. ಮತ್ತೆ ದಾವಿದನು ಮತ್ತೆ ಅದನ್ನ ತಪ್ಪನ್ನೆಲ್ಲ ತಿಳ್ಕೊಂಡು ದೇವ್ರಿಗೆ ಎಷ್ಟು ಇದೆ, ಆ ರೀತಿ ನಮ್ಗೆ ಒಳ್ಳೇದನ್ನ ನಾವು ತಗೊಂಬೇಕು, ಮತ್ತೆ ಕೆಟ್ಟದನ್ನ ಮಾತ್ರ ಬಿಟ್ ಬಿಡ್ಬೇಕು ಅನ್ನೋದೊಂದು ಈ ಅಧ್ಯಾಯಗಳೆಲ್ಲ ತೋರಿಸ್ಕೊಡುತ್ತೆ ಬ್ರದರ್. ಓಕೆ, ವೆರಿ ಗುಡ್. ಸೊ ಕೊನೆ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು, ಒಳ್ಳೇದನ್ನ ತೆಗೆದುಕೊಂಡು ಕೆಟ್ಟದನ್ನ ಬಿಡ್ಬೇಕು ಅಂತ. ಸೊ ಸೂಪರ್, ಗಾಡ್ ಬ್ಲೆಸ್ ಯು ಸಿಸ್ಟರ್, ಥ್ಯಾಂಕ್ ಯು. ಸೊ ಓಕೆ, ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರಾ. ಓಕೆ ನೆಕ್ಸ್ಟ್, ನಮ್ಮ ಮಧ್ಯದಲ್ಲಿ ಇರುವಂತ ನಮ್ಮ ಮ್ಯಾಗಿ ಸಿಸ್ಟರ್ ಅವ್ರು ಹೇಳ್ತಾರೆ ಈಗ. ಮ್ಯಾಗಿ ಸಿಸ್ಟರ್ ಹೇಳಿ. ದಾವಿದನು ಪಾಪ ಮಾಡಿದಾಗ ನತ್ತನನ್ನು ತುಂಬಾ ಬೇಸರ ಪಡ್ತಾನೆ. ಆಗ ದೇವ್ರ ಪರವಾಗಿ ನಿಂತ್ಕೊಂಡು ಆಗ ದಾವಿದನ್ಗೆ ಹೇಳ್ತಾನೆ, ನಿನ್ನ ಮಗು ಸತ್ತೋಗ್ಲಿ ಅಂತ. ಸೊ ಮಗು ಹಾಗೆ ಸತ್ತೋಗುತ್ತೆ. ನಾನು ಇಲ್ಲಿ ಏನ್ ತಿಳ್ಕೊಂಡೆ ಅಂದ್ರೆ, ದೇವ್ರ ಮನುಷ್ಯರಿಂದ ಬರುವ ಮಾತುಗಳು ಎಷ್ಟು ಮುಖ್ಯವಾಗಿದೆ ಅಂದ್ರೆ, ನಾವು ಅವ್ರಿಗೆ ನೋವು ಮಾಡಿದಾಗೆ ನಡ್ಕೊಳ್ಬೇಕು ಅಂದ್ರೆ ದೇವ್ರ ಮನುಷ್ಯರಿಗೆ. ಸೊ ನನ್ಗೆ ಭಯ ಇತ್ತು ಆ ನತ್ತನಾಗೆ ಮಾತಾಡಿದಾಗ, ಆ ಮಗು ಸತ್ತಾಗ. ಸೊ ನಾವು ಕೂಡ ದೇವ್ರ ಜನಗಳಿಗೆ ನಾವು ಎದುರ್ಕೊಂಡು ನಡಿಬೇಕು. ಮತ್ತೆ ಅವ್ರಿಗೆ ನೋವು ಗಟ್ಟಿ ಮಾತಾಡ್ರಿ, ಕೇಳಿಸ್ತಾ ಇಲ್ವಾ? ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ. ಪಾಪ ಅಲ್ಲಿ ಮಕ್ಕಳ ಹತ್ರ ಇದ್ ಮಾಡಿ ಅವ್ರಿಗೆ ಪಾಪ ವಾಯ್ಸ್ ಇದಾಗಿರುತ್ತೆ, ಅಲ್ಲಿ ಕಿರ್ಚ್ಕೊಂತಾರೆ, ಇಲ್ಲಿ ಕಷ್ಟ ಆಗಿರ್ಬೋದು. ಆತರ ಇಲ್ಲ, ಹೇಳ್ತೀವಿ ಒಂದ್ಸಲ ಬೇಕಾದ್ರೆ. ದಾವಿದನು ಪಾಪ ಮಾಡಿದಾಗ ನತಾನನಿಗೆ ತುಂಬಾ ಬೇಸರ ಆಯ್ತು.
ಆಗ ನತನನು ಒಂದು ಮಾತು ಹೇಳ್ತಾನೆ ದಾವಿದನಿಗೆ, ನಿನ್ ಮಗು ಸತ್ತೋಗ್ಲಿ ಅಂತ. ಮಗು ಅದಕ್ಕೆ ಅವ್ರು ಮಕ್ಕಳ ಮಕ್ಕಳಾದ್ರೆ ಬಡಕೊಂಡ್ ಬಡ್ಕೊಂಡು ಆಯಸ್ ಕಮ್ಮಿ ಐತೆ. ಹೇ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಓಕೆ ಸರಿ, ಸಿಸ್ಟಮ್ ಆಗಿ ಸ್ಟೇಲಿ ಕಂಟಿನ್ಯೂ ಮಾಡಿ. ಮಗು ಸತ್ತೋಗುತ್ತೆ. ಆಗ ನಾನು ಇಲ್ಲಿ ಏನ್ ತಿಳ್ಕೊಂಡೆಂದ್ರೆ, ನತನನು ಒಂದು ದೇವ್ರ ಮನುಷ್ಯನಾಗಿದ್ದಾನೆ, ದೇವ್ರ ಪರವಾಗಿ ನಿಂತ್ಕೊಂಡು ತುಂಬಾ ಬೇಸರದಿಂದ ಆತರ ಮಾತಾಡ್ತಾನೆ. ಹಾಗೆ ಆಗುತ್ತೆ, ದೇವ್ರ ಮನುಷ್ಯರಿಗೆ ನಾವು ಮನಸ್ಸು ನೋವು ಮಾಡಬಾರ್ದು ಅಂತ ನಾನು ತಿಳ್ಕೊಂಡೆ. ಮತ್ತೆ ದೇವ್ರ ಮನುಷ್ಯರು ಮಾತಾಡೋ ಮಾತು ತುಂಬಾ ಭಯಂಕರ. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಸ್ಪೆಷಲಿ ದೇವ್ರ ಜನಗಳ ಹತ್ರ ನಾವು ಮಾತಾಡುವಾಗ ಅವ್ರಿಗೆ ನೋವು ಮಾಡಬಾರ್ದು ಅಂತ ನಾನು ಇದ್ರಲ್ಲಿ ತಿಳ್ಕೊಂಡೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನೀವೆಲ್ಲ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ದೇವ್ರ ವಿಷಯ ಭಯ ಇರ್ಬೇಕು. ಖಂಡಿತ ನಮ್ಮ ದೇವರು ಭಯಂಕರವಾದ ದೇವರು ಸಹ, ಅದೇ ರೀತಿ ಪ್ರೀತಿ ಸ್ವರೂಪಿ ಆದ್ರೂ ನೀತಿಯಾದ ದೇವರು. ಖಂಡಿತ ಸಿಸ್ಟರ್, ಒಳ್ಳೆ ಇನ್ಫಾರ್ಮೇಶನ್ ಆಗಿ ಸಿಸ್ಟರ್. ಸೊ ನಾವು ಕೂಡ ಹಾಗೆ ದೇವರಿಗೆ ಭಯಪಡೋರು ಆಗಿರ್ಬೇಕು ದೇವರ ಜಜ್ಮೆಂಟ್ ಕುರಿತಾಗಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಮುಂದೆ ನೆಕ್ಸ್ಟ್ ವಿಷಯವನ್ನ ನಮ್ಮ ಮಧ್ಯದಲ್ಲಿರುವಂತ ಪ್ರಮೀಲಾ ಅಂತ ಯಾರಿದ್ದಾರೆ, ಪ್ರಮೀಲಾ ಸಿಸ್ಟರ್ ಇಲ್ಲಿ ಕೆಲವರಂತೂ ನಿಮ್ಮ ಹೆಸರನ್ನ ಕರೆಕ್ಟ್ ಆಗಿ ಬರ್ದಿರ್ತೀರ, ನಾನು ಅದನ್ನ ನೋಡ್ಕೊಂಡೆ ಹೇಳ್ಬಿಡ್ತೀನಿ. ಹಾ ಸಿಸ್ಟರ್ ಹೇಳಿ, ಇದೀರಾ? ನಮ್ಮ ಅಮ್ಮ ಬ್ರದರ್. ಹೌದು, ಯಾರು ಇವರಾ? ಓಕೆ ಸರಿ, ಹೌದು. ನನ್ನ ಮೊಬೈಲ್ ಸರಿಯಿಲ್ಲ, ಹಾಳಾಗಿದೆ, ಅದಕ್ಕೆ ಅವ್ರ ಮೊಬೈಲ್ ಅಲ್ಲಿ ಇದು ಮಾಡ್ತಾರೆ. ವಿನಾ ವಿನಾ ಸಿಸ್ಟರ್ ವಿದೇಶ್ ಮಾತಾಡ್ತೀನಿ. ವಿನಾ ಸಿಸ್ಟರ್, ವಿನಾ ಸಿಸ್ಟರ್, ಓಕೆ ಸರಿ. ವಿನಾ ಸಿಸ್ಟರ್ ಹೇಳಿ, ನೀವೇನು ಏನ್ ಬ್ರದರ್? ಈಗ 13ನೇ ಪ್ರಶ್ನೆಗೆ ಉತ್ತರ ಇಲ್ಲ. ನಾತನನ್ ದಾವಿದಕ್ಕ, ನಾತನನು ದಾವಿದ ತಪ್ಪು ಮಾಡಿದ ಅಲ್ವಾ ದೇವ ಬ್ರದರ, ಅದು ನಂಗೆ ವಾಕ್ಯ ಟಚ್ ಆಯ್ತು. ನಿಮ್ಮ ಪ್ರಶ್ನೆ ಇಲ್ಲ, ಏನ್ ಏನಿದೆ ಮಾತ್ರ ನಾವು ಕಲಿಯುವಂತ ಪಾಠ ಏನಿದೆ? ಅದು ಓದಿದಲ್ಲ, ನಾತನ ಬಂದು ಉರಿಯನ ಹೆಂಡತಿಯನ್ನು ಇದು ಮಾಡಿದ, ತಪ್ಪಲ್ಲ ಅವದ? ಕರೆಕ್ಟ್. ಬೈದು ಕಳಿಸಲಿಲ್ಲ ರಾಜನಾಗಿ, ತಪ್ಪನ್ನು ಒಪ್ಪಿಕೊಂಡು ಅವನು ವಿಧೇಯನಾಗಿ ಪುನಃ ತಗ್ಗಿಕೊಂಡಲ್ಲ. ಆ ರೀತಿಯಲ್ಲಿ ನಾವು ಕೂಡ ಅವನು ತಪ್ಪು ಆದ್ರೆ ಸಹ ಅವನ ಅದನ್ನ ಪುನಃ ರಾಜನಾಗಿ ಎಂತ ಅವನ್ ಮಾಡ್ಬೋದಿತ್ತು. ಅದು ಭಯಪಟ್ಟಲ್ಲ ಅವನು, ತಗ್ಗಿಸ್ಕೊಂಡಂತ ವಿಷಯ. ಓಕೆ ಥ್ಯಾಂಕ್ ಯು. ಸೊ ತಗ್ಗಿಸ್ಕೊಳ್ಳೋದು ಅಂದ್ರೆ ತಪ್ಪು ಮಾಡೋದು ಮಾಡೋದು ಸಹಜ ಅಂತಲ್ಲ, ದೇವ್ರ ಮಕ್ಕಳು ತಪ್ಪು ಮಾಡಬಾರ್ದು ಮೊದಲನೇದಾಗಿ. ಎರಡನೇದು ತಪ್ಪಲ್ಲ ಆಯ್ತು ಅಂದಾಗ ಏನಾಗಿರ್ಬೇಕು ಅಂದ್ರೆ, ಇಲ್ಲ ನಾನ್ ರಾಜ ಅಂದ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬೋದಾಯ್ತು, ಬಟ್ ಆ ರೀತಿ ಮಾಡ್ಲಿಲ್ಲ, ಬದಲಾಗಿ ತಪ್ಪನ್ನ ತಗ್ಗಿಸ್ಕೊಂಡಿದ್ದು ತುಂಬಾ ಮುಖ್ಯವಾದ ವಿಷಯ. ಸೊ ಅದು ನಾವು ಕೂಡ ಅದೇ ರೀತಿಯಾಗಿ ನಮ್ಮ ದೇವರ ಮುಂದೆ ನಾವು ಏನೇ ಇದ್ರು ದೇವರ ಮುಚ್ಚು ಮರ ಇಲ್ಲದೆ ದೇವರ ಹತ್ರ ಇರ್ಬೇಕು ಅನ್ನೋ ವಿಷಯ ಹೇಳಿದ್ರು. ಥ್ಯಾಂಕ್ ಯು. ದೇವ್ರು ನಮ್ಮ ಹೃದಯವನ್ನು ನೋಡ್ತಾರಲ್ವಾ? ಕರೆಕ್ಟ್. ಹೌದು, ಆ ತಪ್ಪಿಗೆ ದೇವರು ಶಿಕ್ಷೆ ಕೊಡ್ತಾರೆ, ಆದ್ರೆ ನಾವು ತಗ್ಗಿಕೊಂಡು ಹೋದ್ರೆ ದೇವ್ರು ನಮ್ಮನ್ನು ಕರುಣೆ ತೋರಿಸ್ತಾರಲ್ಲ. ಖಂಡಿತ ಖಂಡಿತ. ಓಕೆ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರ. ಸೊ ನೆಕ್ಸ್ಟ್ ನಮ್ಮದಿರುವಂತ ಚಿತ್ರ ಸಿಸ್ಟರ್, ಚಿತ್ರ ಸಿಸ್ಟರ್ ಸೊಲ್ರಿಂಗ್ಲಾ? உங்க வாய்ஸ் கிளியர் இல்ல. சரி சிஸ்டர், மேபி நெட்வொர்க் இஷ்யூ இருக்கலாம், நீங்க க்ளோஸ் பண்ணிடுங்க. தேங்க் யூ. ஆமாம் பிரதர், இப்ப கேக்குது. பிரதர் நான் இப்ப ஜாயின் ஆனேன், வேலையில இருந்து வந்து. பரவாயில்ல. ஓகே சார், நான் நெக்ஸ்ட் டைம் கேக்குறேன். தேங்க் யூ. ಸೊ ನೆಕ್ಸ್ಟ್ ನಮ್ಮ ಮತ್ತಿರುವಂತ ಕಮಲಮ್ಮ, ಸಿಸ್ಟರ್ ಕಮಲಮ್ಮ ಅವರೇ, ಓಕೆ. ರವಿ ಬ್ರದರ್ ಹೇಳಿ. ಬ್ರದರ್ ನನಗೆ ಅದೇ ಈಗ ಪದ್ಮಸೃಷ್ಟಿ ಹೇಳ್ದಂಗೆ ಅಂದ್ರೆ ಎಲ್ಲಾ ಒಂದೊಂದು ಅಧ್ಯಾಯಗಳಲ್ಲಿ ಕಲಿಯುವಂತ ವಿಷಯಗಳು ಇದೆ ಬ್ರದರ್. ಅದ್ರಾಗೂ ಇನ್ನು ನನ್ಗೆ ಹೆಚ್ಚಾಗಿದ್ದಂದ್ರೆ 11ನೇ ಅಧ್ಯಾಯದಲ್ಲಿ
ಒಂದೆರಡು ನಿಮಿಷ ಓದ್ಬಿಡ್ಲ ಬ್ರದರ್ ಅದೇನು ವಿಷಯ ಅಂತ ಓದಿ ಓದಿ. ಅದೇ ಉರಿಯನ ಒಡಂಬಡಿಕೆ ಮಂಜುಷನ ಎಲ್ಲಾ ಇಸ್ರೇಲರು ಯಹೂದರು ಬೈನಲ್ಲಿದ್ದಾರೆ, ನಾನು ಹೇಗೆ ಮನೆಗೆ ಹೋಗ್ಲಿ ಅಂತ ಹೇಳಿ ಹೇಳ್ತಾರ ಬ್ರದರ್. ಮಂಜುಷವು ಇಸ್ರೇಲರು ಯಹೂದರು ಗುಡಾರಗಳಲ್ಲಿ ವಾಸವಾಗಿದ್ದಾರೆ, ನನ್ನ ಒಡೆಯನಾದ ಯೆಹೋವನು ಅವನ ಸೇವಕರು ಬಯಲಿನಲ್ಲಿ ಪಾಳೆ ಮಾಡಿಕೊಂಡಿದ್ದಾರೆ. ಈರುವಲ್ಲಿ ನಾನು ನನ್ನ ಮನೆಗೆ ಹೋಗಿ ಉಂಡು ಕುಡಿದು ಹೆಂಡತಿಯೊಡನೆ ಮಲಗಿಕೊಳ್ಳೋದು ಹೇಗೆ ಅಂತ ಹೇಳಿ ಅವನು ಪಾಪ ಹೋಗಲ್ಲ ಬ್ರದರ್. ಅದಕ್ಕೋಸ್ಕರ ಅವನು ಅವ್ರನ್ನ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರಲ್ಲ, ಆ ಮನಸ್ಸು ನನಗೆ ಒಂದ್ ಸ್ವಲ್ಪ ಇಷ್ಟ ಆಗ್ತದೆ. ಉರಿಯನ ಮನಸ್ಸು, ಉರಿಯನ್ ಮನಸ್ಸ ಅವರೆಲ್ಲ ಆ ರೀತಿಯಲ್ಲಿ ಇದ್ರೆ ನಾನೇ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಿಕೇಳಿ ಸುಖ ಮಲಿಕೇಳಿ ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ತಲ್ಲ, ಹೃದಯ ಮನಸ್ಸು ಅರ್ಥ ಮಾಡ್ಕೊಂಡಲ್ಲ, ಅದೊಂದು ಸಂದರ್ಭ ನನಗೆ ಇಷ್ಟ ಆಗ್ತದೆ. ಖಂಡಿತ ಖಂಡಿತ ಖಂಡಿತ, ಒಳ್ಳೆ ಇನ್ಫಾರ್ಮೇಶನ್. ಸೊ ಇದರಿಂದ ನಮ್ಗೆ ಏನ್ ಪಾಠ ಇದೆ ಅಲ್ಲಿ, ಏನ್ ಪಾಠ ಇದೆ? ನಮಗೆ ನಾವು ಇನ್ನೊಬ್ರು ಏನಾರ ಇದ್ರಲ್ಲಿ ಕೂಡ ನಾವು ಕೂಡ ಖುಷಿ ಪಡ್ಬಾರ್ದು, ನಾವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಬೇಕು ಸರ್. ಅಂದ್ರೆ ಕರ್ತವ್ಯ ನಿಷ್ಠೆ ಅಂದ್ರೆ ನೋಡಿ ಏನು ಪ್ರಾಮಾಣಿಕತೆಯಾಗಿ ಕೆಲಸ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚಾಗಿ ತನ್ನ ಒಂದು ಸ್ವಂತ ಆಸೆಗಳನ್ನ ನೆರವೇರಿಸೋದು ಉರಿಯನ ಮನೋಭಾವನೆ ಇರ್ಲಿಲ್ಲ. ಬದಲಾಗಿ ಏನ್ ಕರ್ತವ್ಯ ಇತ್ತು ಅದಕ್ಕೋಸ್ಕರ ಏನ್ ಬೇಕಾ ತ್ಯಾಗ ಮಾಡಕ್ಕೆ ರೆಡಿ ಇದ್ರು ಅಲ್ವಾ. ಅದೇ ರೀತಿಯಾಗಿ ದೇವ್ರ ಮಕ್ಕಳು, ದೇವರು ನಮ್ಗೆ ಕೊಟ್ಟಂತ ಒಂದು ವಿಷಯ, ನಮ್ಗೆ ಏನೋ ಒಂದು ಕೆಲಸ ಕೊಟ್ಟಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶರೀರದ ಆಸೆಗಳಿಗಿಂತ ಹೆಚ್ಚಾಗಿ ದೇವರ ಒಂದು ಕೆಲಸಗಳಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು. ಓಕೆ ಬ್ರದರ್, ರವಿ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು. ಸೊ ನೆಕ್ಸ್ಟ್ ನಮ್ಮ ಮಧ್ಯದಲ್ಲಿರುವಂತ ಸಿಸ್ಟರ್ ನಮ್ಮ ರಾಜು ಬ್ರದರ್ ಹೇಳ್ತಾರೆ. ರಾಜು ಬ್ರದರ್ ಹೇಳಿ. ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಬ್ರದರ್ 12ನೇ ಅಧ್ಯಾಯದಲ್ಲಿ ಎರಡು ವಚನ ಇದೆ ಬ್ರದರ್, ಅದರಲ್ಲಿ ಶಾರ್ಟ್ ಆಗಿ ಎರಡು ಸೆಂಟೆನ್ಸ್ ಮಾತ್ರ ಹೇಳ್ತೀನಿ ಬ್ರದರ್. 12ನೇ ಅಧ್ಯಾಯ 13ನೇ ವಚನ 14ನೇ 15ನೇ ವಚನದಲ್ಲಿ ಇದೆ ಬ್ರದರ್, ಅದ್ರಲ್ಲಿ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ ಬ್ರದರ್. ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ಅಂದ್ರೆ ದಾವಿದನ ಪಾಪವನ್ನು ಕ್ಷಮಿಸುತ್ತಾರೆ ಬ್ರದರ್. ಅದು ಬಕ್ಷಲಮ್ಮನ ಇದರಲ್ಲಿ, ಸಾರಿ ಬ್ರದರ್, ಬಕ್ಷಪ್ಪ ವಿಷಯದಲ್ಲಿ ತಪ್ಪು ಮಾಡಿದ್ರಿಂದ ಆ ಒಂದು ಪಾಪವನ್ನು ಕ್ಷಮಿಸಿ. ನೆಕ್ಸ್ಟ್ ಬ್ರದರ್, ಅಲ್ಲಿ ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಮನೆಗೆ ಹೊರಟು ಹೋದ್ರು ಬ್ರದರ್ ಪ್ರವಾದಿ. ಬ್ರದರ್, ಇದರಿಂದ ಬ್ರದರ್ ಅಲ್ಲಿ ಅವಾಗ ದಾವಿದನ ಕಾಲದಲ್ಲಿ ಯಾರಾದ್ರೂ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಯಾಜಕರ ಬಳಿ ಕುರಿಗಳು ಮತ್ತು ಓತಗಳು ಮತ್ತು ಕೊನೆ ಪಕ್ಷ ಬಡವರಾದ್ರೆ ಪಾರಿವಾಳನ ತಗೊಂಡು ಹೋಗ್ಬೇಕಾಗಿತ್ತು ಬ್ರದರ್, ಪಾಪ ಪ್ರಾಯಶ್ಚಿತ್ತಕ್ಕಾಗಿ. ಆದ್ರೆ ಇಲ್ಲಿ ದೇವರು ಯಾವ ರೀತಿ ಹೇಳಿದಾರೆ ಅಂತಂದ್ರೆ, ತನ್ನ ಮಗನೇ ಸಾಯ್ತಾನೆ ಅಂತಂದು ಹೇಳಿದ್ರು ಬ್ರದರ್. ರಾಜನ ಮಗನೇ ಸಾಯ್ತಾನೆ ಅಂತ ಹೇಳಿದಾಗ ಅವಾಗ ದಾವಿದರು 7 ದಿವಸ ದೇವರ ಒಂದು ಸನ್ನಿಧಾನದಲ್ಲಿ ದೇವರಿಗಾಗಿ ಮೊರೆ ಇಡ್ತಾರೆ ಬ್ರದರ್, ತನ್ನ ಮಗ ಬದುಕಬಹುದೇನೋ ಅಂತಂದೇಳಿ. ತನ್ನ ಮಗ ಬದುಕಬಹುದು ಅಂತ ಮೊರೆ ಇಡ್ತಾರೆ, ಆದ್ರೆ ಆ ಸತ್ತೇ ಹೋಗ್ತಾರೆ ಬ್ರದರ್. ಅವ್ರ ಮಗ ಸತ್ತೋಗ ತಕ್ಷಣನೇ ಇದರಿಂದ ನಮಗ್ ಪಾಠ ಏನಂತಂದ್ರೆ ಬ್ರದರ್, ಆ ಒಂದು ತಪ್ಪಿನಿಂದ ಕೊನೆ ತನಕನು ದಾವಿದ ಸಾಯೋ ತನಕನು ಈ ತಪ್ಪನ್ನ ಮಾಡ್ಲಿಲ್ಲ ಬ್ರದರ್. ಈ ಒಂದು ತಪ್ಪನ್ನ ಪ್ರಾಯಶ್ಚಿತ ದಾವಿದ ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ, ದೇವ್ರ ತುಂಬಾ ಭಯ ಪಟ್ಟು ಅವ್ರು ಇರೋ ತನಕ ಜೀವದಿಂದ ಇರೋ ತನಕ ಈ ತಪ್ಪು ಮಾಡೋದಿಲ್ಲ ಬ್ರದರ್ ಅವರು. ಗುಡ್, ಓಕೆ, ಹೌದು, ಓಕೆ ಬ್ರದರ್, ಓಕೆ ರಾಜು ಬ್ರದರ್. ಏನ್ ಪಾಠ ಇದೆ ನಮ್ಗೆ, ಏನ್ ಪಾಠ ಇದೆ? ಹಾ, ಇದಕ್ ನಮ್ಗೇನ್ ಪಾಠ ಇದೆ ಅಂತಂದ್ರೆ ಬ್ರದರ್, ರಾಜನಾದ್ರೂ ದೇವ್ರ ಪನಿಷ್ಮೆಂಟ್ ಕೊಡದೇ ಇರೋದಿಲ್ಲ, ಕೊಡ್ತಾರೆ ಅವ್ರಿಗೆ ಡಬಲ್. ಯಾಕಂದ್ರೆ ಬಡವರಾಗಿದ್ರೆ ಓತ ಓರಿ ಪಾರಿವಾಳ ಕೊಡ್ತಾರೆ, ಆದ್ರೆ ರಾಜ ಆಗಿರೋದ್ರಿಂದ ಆತ ಮಾರ್ಗ ನಡೆಸೋದ್ರಿಂದ ಆತನ ಮಗನನ್ನೇ ಅವರು ಬಲಿಯಾಗಿ ಇದು ಮಾಡಿದ್ರು ಬ್ರದರ್. ಇದರಿಂದ ಆ ಒಂದು ತಪ್ಪಿನಿಂದ ನಾವು ಆ ರಾಜ ಪಶ್ಚಾತ್ತಾಪ ಪಟ್ಟರು, ಇವತ್ತು ಅಯ್ಯೋ ಪನಿಷ್ಮೆಂಟ್ ಆಯ್ತು ಬಿಡು ಇವತ್ತು ಇಲ್ಲೇ ಬಿಟ್ಬಿಡೋಣ ಅನ್ನೋಂಗಿಲ್ಲ ಬ್ರದರ್. ಕೊನೆ ತನಕ ನಾವು ಕೂಡ ಕೊನೆ ತನಕನು ನಮ್ಮ ಉಸಿರೋ ತನಕನು ಆ ಒಂದು ತಪ್ಪನ್ನ ಮಾಡದೆ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಯಾವ್ದೇ ತಪ್ಪ ಸಣ್ಣ ವಿಷಯ ಆಗಿರ್ಲಿ ದೊಡ್ಡ ವಿಷಯ ಆಗ್ಲಿ, ಚಿಕ್ಕ ವಿಷಯ ಆಗಿದ್ರೆ ಪ್ರಾಣಿ ಓತ ಬರ್ತಿತ್ತು, ಆದ್ರೆ ದಾವಿದ ಮಾಡಿದ ತನ್ನ ಮಗ ಆಯ್ತು. ಇದರಿಂದ ನಾವು ಚಿಕ್ಕ ದೊಡ್ಡ ಪಾಪ ಅಂತ ಯೋಚನೆ ಮಾಡದೆ ಪಾಪ ಪಾಪನೇ, ಆದ್ರೆ ನಾವು ಕೊನೆ ತನಕನು ಆ ಪಾಪ ಮಾಡದಂತೆ ಇರ್ಬೇಕಂತ ಎಚ್ಚರಿಕೆಯಿಂದ ಇರ್ಬೇಕಂತ ಪಾಠ ಕಲ್ತ್ಕೊಂಡ್ವಿ ಬ್ರದರ್. ಓಕೆ ಓಕೆ ಓಕೆ, ಸೊ ಗುಡ್, ವೆರಿ ಗುಡ್ ರಾಜ್ ಬ್ರದರ್. ಒಂದು ಪಾಯಿಂಟ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಏನಂತ ನೋಡ್ಬೇಕಾರೆ ಬಳಿಗಳನ್ನ ಕೊಡ್ತಾ ಇದ್ವಿ ಅಂದ್ರೆ ನೋಡಿ ಏನೋ ಕುರಿ ಹೋತ ಇಂತಲ್ಲ, ಬಟ್ ತನ್ನ ಮಗನ್ನ ಅಂತ ನೋಡ್ಬೇಕಾರೆ ದಾವಿದನ ಪಾಪ ಕುರಿ ಹೋತಗಳನ್ನ ಕೊಟ್ಟು ನಿವಾರಿಸುವಂತ ಪಾಪವಾಗಿರ್ಲಿಲ್ಲ, ಅಷ್ಟು ದೊಡ್ಡ ಪಾಪವಾಗಿತ್ತು. ಅದಕ್ಕೆ ಪ್ರಾಯಶ್ಚಿತವಾಗಿ ಆತನ ಮಗನೇ ಸಾಯ್ಬೇಕಾಯ್ತು ಅಂತ ದೇವರ ಒಂದು ವಿಷಯ ಅಂದ್ರೆ ಬಲಿಯಲ್ಲ, ಬಟ್ ಏನಾಗ್ಬೇಕಾಯ್ತು ಪನಿಷ್ಮೆಂಟ್ ಅಂದ್ರೂ ಆ ರೀತಿ ಇತ್ತು ಅಂತ.
ಅಲ್ವಾ? ಸೊ ಖಂಡಿತವಾಗ್ಲೂ ನಿಜವಾಗ್ಲೂ ಮುಖ್ಯವಾದ ವಿಷಯ, ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ಎಷ್ಟು ದೊಡ್ಡ ತಪ್ಪಿರ್ಬೋದು ಅನ್ನೋದನ್ನ ಇದು ತಿಳಿಯಪಡಿಸ್ತಾ ಇದೆ. ಸೊ ಅದೇ ರೀತಿಯಾಗಿ ಬ್ರದರ್ ಹೇಳಿದ ಪ್ರಕಾರ ಸೊ ನಾವು ಸಹ ಅಲ್ವಾ, ಸೊ ನಾವು ಸಹ ದೇವರ ಒಂದು ವಿಷಯಗಳನ್ನ ಅರ್ಥವರಾಗಿದ್ದೀವಿ ಅಲ್ವಾ? ನಮಗೂ ಕೂಡ ಕ್ರಿಸ್ತನ ಒಂದು ಬಲಿ ಇದೆ, ಕ್ಷಮಾಪಣೆ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಮನಸ್ಸಿನ ಭಾವನೆಗಳು ಯಾವ ರೀತಿ ಇರ್ಬೇಕಂದ್ರೆ, ಖಂಡಿತವಾಗ್ಲಿ ನಮ್ಮ ಒಂದು ನಾವು ಏನೇ ತಪ್ಪು ಮಾಡಿದ್ರು ಅದರ ದಂಡನೆಯನ್ನ ನಮ್ಮ ಕರ್ತನ ಯೇಸು ತಗೊಂಡಿದ್ದಾರೆ. ಅವತ್ತಿನ ಕೃಪಾಸನದ ಒಂದರ ಹೋದ್ರೆ ಕ್ಷಮಾಪಣೆ ಅಂತೂ ಇದೆ. ಬಟ್ ಯಾವಾಗ್ಲೂ ದೇವರ ಸತ್ಯವನ್ನ ಅರಿತಂತ ನಾವು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಅಂತ ಒಳ್ಳೆ ಪಾಯಿಂಟ್ಸ್ ಆಕ್ಚುಲಿ ಬ್ರದರ್ ತುಂಬಾ ಒಂದು ಪಾಯಿಂಟ್ಸ್ ಇದ್ ಮಾಡಿದ್ರು. ನಿಮ್ಗೆಲ್ಲ ಬಿಟ್ರೆ ಖಂಡಿತವಾಗ್ಲೂ ಒಂದೊಂದು ಟಾಪಿಕ್ ಮಾತಾಡ್ಬಿಟ್ರೆ, ಅಷ್ಟು ಒಳ್ಳೆ ಇನ್ಫಾರ್ಮೇಶನ್ ಇದೆ ನಿಮ್ಮ ಕಡೆಯಿಂದ. ಓಕೆ ಸರ್, ರಾಜು ಬ್ರದರ್ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಓಕೆ ಸರ್, ನೆಕ್ಸ್ಟ್. ಥ್ಯಾಂಕ್ ಯು ಬ್ರದರ್. ರಾಧಿಕಮ್ಮ ಹೇಳಿ. ಹಾ ಬ್ರದರ್, ಅಬ್ಷಾಲೋಮು ಅಮ್ನೋನನ್ನ ಸಾಯಿಸಿ ಅವನು ಓಡೋಗ್ಬಿಡ್ತಾನೆ ಬ್ರದರ್. ಸೊ ಇವರು ದಾವಿದ ಅವನ್ ತನ್ನ ಮಗನ್ ಸಾಯಿಸಿದ್ದಾನೆ ಅಂದ್ರೂ ಸಹ ಮತ್ತೆ ಅವನ ಅಬ್ಷಾಲೋಮನ್ನ ನೋಡ್ಬೇಕು ಅಂತ ಬಯಸ್ತಾನೆ. ಸೊ ಇಲ್ಲಿ ಏನ್ ತೋರ್ತದಂದ್ರೆ ಒಂದು ಪ್ರೀತಿ, ತಂದೆ ಮಗನ ಒಂದು ಪ್ರೀತಿ ಅಂತ. ಅದೇ ಬ್ರದರ್, ಯಾರೋ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ರೆ ಅದನ್ನ ಕೊನೆವರೆಗೂ ದ್ವೇಷ ಮಾಡ್ಕೊಂಡು ಹೋಗ್ಬಾರ್ದು, ಯಾಕಂದ್ರೆ ಅದು ತಾತ್ಕಾಲಿಕವಾಗಿ ಇಟ್ಕೊಂಡು ಮರೆತು ಮತ್ತೆ ಹೊಂದಾಗ್ಬೇಕು ಅನ್ನೋ ಒಂದು ವಿಚಾರ ಇದು. ಯಾಕಂದ್ರೆ ಅವನು ಅಯ್ಯೋ ನನ್ನ ಒಬ್ಬ ಮಗನ್ನ ಸಾಯಿಸ್ಬಿಟ್ಟ ಅಂತ ಅವನ ದ್ವೇಷ ಮಾಡಕ್ ಹೋದ್ರೆ ಅವನು ಸಿಕ್ತಿದ್ದಿಲ್ಲ ದಾವಿದಂಗೆ ಅಬ್ಷಾಲೋಮು. ಸೊ ಅವರಿಬ್ಬರು ಒಂದಾಗಿದ್ದು. ನಾನೇ ಸಹ ದೋಷ ಕಟ್ಕೊಂಡು ಹೋದ್ರೆ ಅದು ದೋಷ ಬೆಳಿತಾನೆ, ದ್ವೇಷ ಬೆಳಿತಾನೆ ಬೆಳಿತಾನೆ ಹೋಗುತ್ತೆ. ಅದನ್ನ ಬಿಟ್ಟು ನಾವು ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನ್ಸಲ್ಲಿ ಒಂದು ಪ್ರೀತಿ ತೋರಿಸಿದ್ರೆ ಆ ಪ್ರೀತಿ ಅವ್ರಿಗೆ ಅರ್ಥ ಆಗ್ತದೆ. ಎಲ್ಲರೂ ಪ್ರೀತಿಯಿಂದ ಇರ್ಬೇಕು ಅನ್ನೋ ಒಂದು ವಿಚಾರವಿದೆ. ಖಂಡಿತ ಖಂಡಿತ, ತುಂಬಾ ಒಂದು ಒಳ್ಳೆ ವಿಷಯ. ಸೊ ಥ್ಯಾಂಕ್ಸ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಈ ಒಂದು ವಾಕ್ಯ, ಈ ಒಂದು ವಿಷಯ ನೋಡ್ಬೇಕಾದ್ರೆ, ಅಂದ್ರೆ ದಾವಿದನು ಏನ್ ಮಾಡಿಲ್ಲ, ಅಬ್ಸಲೋಮನ ಯಾವಾಗ್ಲೂ ದ್ವೇಷ ಮಾಡಿಲ್ಲ. ಅಂದ್ರೆ ದ್ವೇಷ ಅಂತ ನೋಡ್ಬೇಕಾದ್ರೆ ಶಾಶ್ವತವಾಗಿ ಅವನ ನೋಡ್ಬಾರ್ದಂತ ಭಾವನೆ ಇರಲಿಲ್ಲ. ಬಟ್ ಆ ಕ್ಷಮಾಪಣೆ ಭಾವನೆ ಬಂದಾಗ ಕ್ಷಮಿಸಿದ್ರು, ಕ್ಷಮಿಸುವಂತ ಭಾವನೆ ಇತ್ತು. ಸೊ ಅದೇ ರೀತಿ ನಾವು ಕೂಡ ಏನ್ ಮಾಡ್ಬಾರ್ದು, ಈ ಒಂದು ವಿಷಯ ಒಂದ್ ವೇಳೆ ಒಂದ್ ಪಾಯಿಂಟ್ ಹೇಳ್ತೀನಿ. ಒಂದ್ ವೇಳೆ ಕ್ಷಮಿಸ್ತಾ ಇದ್ರೆ ದಾವಿದನು ಅಬ್ಸಲೋಮನ್ನ ಕ್ಷಮಿಸ್ತಾ ಇದ್ದಿದ್ರೆ ಅಬ್ಸಲೋಮ್ ಬರ್ತಾ ಇರ್ಲಿಲ್ಲ. ಬರ್ತಾ ಇಲ್ದೇ ಇದ್ರೆ ರಾಜನಾಗಿ ರಾಜನಿಗೆ ದಾವಿದನ ವಿರುದ್ಧವಾಗಿ ಆಲ್ಮೀಕಿಯನ್ನ ಕಸ್ತುಕೊಳ್ಳೋದಕ್ಕಾಗಲಿ ತಿರುಗ್ಬಿಡೋದಕ್ಕಾಗಲಿ ಅವಕಾಶ ಇರ್ತಾ ಇರ್ಲಿಲ್ಲ. ಒಳ್ಳೇದಾಗ್ತಿತ್ತಲ್ಲ ಕ್ಷಮಿಸ್ತಾ ಇದ್ರೆ, ದಾವಿದನಿಗೆ ಇನ್ನೂ ಯೂಸ್ಫುಲ್ ಆಗ್ತಿತ್ತು. ಹೇಳಿ ಬ್ರದರ್. ಹಂಗೇನಾದ್ರು ಅವ್ರು ಕ್ಷಮಿಸ್ತೆ ಹೋಗಿದ್ದಿದ್ರೆ ಅಲ್ಲಿ ದೇವ್ರು ಒಂದ್ ಮಾತು ಹೇಳಿದ್ರಲ್ಲ ಬ್ರದರ್, ದಾವಿದನ್ಗೆ ನಿನ್ ಮನೆಯವರಿಂದಾನೆ ನಿನ್ಗೆ ಕೇಡುಂಟು ಮಾಡ್ತೀನಿ ಅಂತ ಆ ಒಂದು ದೇವ್ರ ಮಾತ್ ನೆರವೇರದೆ ಇರ್ತಿತ್ತೇನೋ ಅನ್ಸುತ್ತೆ ಬ್ರದರ್. ಓಕೆ, ಈಗ ದೇವ್ರ ಮಾತ್ ನೆರವೇರ್ಬೇಕು ಅನ್ನೋದಕ್ಕೋಸ್ಕರ ದಾವಿದ್ ಕ್ಷಮಿಸ್ಬೇಕಾಯ್ತಾ? ಅದರಲ್ಲಿ ದೇವ್ ಇವ್ರು ದಾವಿದ್ ಬಂದು ಬೇರೆಯವ್ರಿಗೆ ಒಂದು ಎಕ್ಸಾಂಪಲ್ ಆಗಿರ್ಬೇಕು ಅಂತಾನು ಇರ್ಬೋದು ಬ್ರದರ್. ಆದ್ರೆ ಅವ್ರ ಮಕ್ಕಳ ಮೇಲೆ ತುಂಬಾ ಅತಿಯಾದ ಪ್ರೀತಿ ಅವ್ರಿಗಿತ್ತು ದಾವಿದ್ಗೆ. ಓಕೆ, ಸೊ ಸೂಪರ್ ಪಾಯಿಂಟ್. ಈ ಪಾಯಿಂಟ್ ನ ಕೊನೆಗೆ ಹೇಳ್ತೀನಿ. ಸರಿ, ಒಳ್ಳೆ ಒಂದು ವಿಷಯ ತಂಗಿ, ಗಾಡ್ ಬ್ಲೆಸ್ ಯು. ಸೊ ಒಂದು ಒಳ್ಳೆ ಮಾಹಿತಿನ ಕೊಟ್ಟಿದ್ರ. ಸೊ ನೆಕ್ಸ್ಟ್ ನಮ್ಮ ರೇಷ್ಮಾ ತಂಗಿ ಇದ್ದೀರಾ? ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಹೊಟ್ಟೋದ್ರ? ಓಕೆ, ಮತ್ತೆ ನೂತನ್ ಬ್ರದರ್, ನೂತನ್ ಅಂತ ಇದೆ ನಮ್ ಬ್ರದರ್, ಯಾರದು ಹೇಳ್ಬೇಕು? ಹಾ ಬ್ರದರ್, ಬ್ರದರ್ ಕೇಳಿಸ್ತಾ ಇದೆಯಾ? ದಯವಿಟ್ಟು ಕ್ಷಮಿಸ್ಕೊಳ್ಳಿ, ನಾನು ಇದ್ರಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಇದ್ರೆ ಅದನ್ನೇ ಮೆನ್ಷನ್ ಮಾಡಿರಿ. ಓಕೆ, ನೂತನ್ ಬ್ರದರ್ ಹೇಳಿ. ಓಕೆ 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 ಬ್ರದರ್. ಇಲ್ಲ ಬ್ರದರ್, ಹೇಳಿಕೆ ಆಗಿಲ್ಲ. ಒಳ್ಳೆ ಏನು ಹೇಳಲ್ವಾ? ಓದಿಲ್ವಾ? ಇಲ್ಲ ಇಲ್ಲ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಬ್ರದರ್. ಆನಂದ್ ಬ್ರದರ್, ಆನಂದ್ ಬಂಗಾರ ಇಲ್ವಾ?
ಓಕೆ ನಮ್ಮ ತಂಗಿ ಸರಿ ಇಲ್ಲೇ ಸುವರ್ಣ ಸಿಸ್ಟರ್ ಹೇಳಿ. ಓಕೆ ಬ್ರದರ್, ಥ್ಯಾಂಕ್ ಯು. ನಾನು ಒಂದು ಎರಡು ವಿಷಯನ ಶೇರ್ ಮಾಡ್ಕೊಳ್ತೀನಿ ಬ್ರದರ್. ಅದು ಅನನ್ಯ ಅಧ್ಯಾಯ ಅದಲ್ಲಿ ಬರುವಂತ ಒಂದು ಪ್ಯಾರಬಲ್ ಸ್ಟೋರಿ, ಅದು ಒಂದು ಐಶ್ವರ್ಯ ಮತ್ತು ಬಡವನ ಕಥೆಯನ್ನ ಹೇಳೋದ್ರಲ್ಲಿ ಅದರಲ್ಲಿ ಬರುವಂತ ಒಂದೇ ಒಂದು ವಾಕ್ಯ, ನಾಲ್ಕನೇ ವಾಕ್ಯ ಬರುತ್ತೆ. ಒಂದು ಐಶ್ವರ್ಯವಂತನು ಐಶ್ವರ್ಯವಂತನ ಮನೆಗೆ ಒಬ್ಬ ಪ್ರಯಾಣಿಕನು ಬಂದನು ಅಂತ ವಾಕ್ಯಕ್ಕೆ ಸಂಬಂಧಪಟ್ಟಂತೆ. ಅದು ದಾವಿದಿನಿಗೆ ಬಂದಂತ ಒಂದು ಹಳೆಯ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಆ ಒಂದು ವಿಷಯ ಹಳೆಯ ಕ್ಯಾರೆಕ್ಟರ್ನ ಮತ್ತೆ ಅವರು ಮನಸ್ಸಲ್ಲಿ ತಂದ್ಕೊಂಡಾಗ್ಲೇ ಅವರು ಬತ್ಷೆಬ ಕೂಡ ಒಂದು ತಪ್ಪನ್ನ ಮಾಡಿರ್ತಾರೆ. ಅದು ಬಂದು ನಾವು ಸಾಮುವೆಲ ಒಂದನೇ ಸಾಮುವೆಲದಲ್ಲಿ ನೋಡುವಾಗ ಅದು 28ನೇ ಅಧ್ಯಾಯ ಅನ್ಸುತ್ತೆ, ಇಲ್ಲ 27 ಅನ್ಸುತ್ತೆ. ಅದರಲ್ಲಿ ಚಿಕ್ಕಲಾಗ ಊರುಗಳಿಗೆಲ್ಲ ಅವರು ಒಂದು ಯುದ್ಧ ಮಾಡುವಾಗ ಅವರು ಯಾರನ್ನ ಹೊಡೆದಾಕಿ ರಕ್ತ ಸುರಿಸಿ ಬಂದಿರ್ತಾರೋ ಅದನ್ನ ಯಾರಿಗೂ ಇಷ್ಟೇ ಜನಕ್ಕೆ ತೋರ್ದೇ ಇರೋ ತರ ಅವರು ಒಂದು ಅದನ್ನ ಸೀಕ್ರೆಟ್ ಮಾಡ್ತಾರೆ, ಯಾರನ್ನು ತರದೇ ಇಲ್ಲ, ತೋರ್ಸೋದೇ ಇಲ್ಲ. ಸೊ ಆ ಒಂದು ಪಾಯಿಂಟ್ ಅಲ್ಲಿ ಬರುತ್ತೆ ಅನ್ಸುತ್ತೆ ಬ್ರದರ್. ಇನ್ನೊಂದು ವಾಕ್ಯ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರುವಂತದ್ದು. ದೇವರು ಹೇಳ್ತಾರೆ, ನೀನು ಅದನ್ನ ಗುಪ್ತವಾಗಿ ಮಾಡಿದ್ದಿ, ಆದ್ರೆ ನಾನು ನಿಮ್ಗೆ ಎಲ್ಲರಿಗೂ ಇಸ್ರಾಯೇಲ್ ಜನಕ್ಕೆ ಪ್ರಕಟವಾಗುತ್ತೆ, ಇದನ್ನ ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ದೇವ್ರು ಹೇಳ್ತಾರೆ. ಈ ಒಂದು ವಾಕ್ಯನ ನಾನು ನೋಡುವಾಗ ತುಂಬಾನೇ ಭಯ ಅಂತ ಅನ್ನಿಸ್ತು. ಯಾಕಂದ್ರೆ ನಾವು ಮನ್ಸಲ್ಲಿ ಕೂಡ ಏನನ್ನು ಅನ್ಕೋಬಾರ್ದು, ಅದನ್ನ ದೇವ್ರು ನೋಡ್ತಾರೆ ಅನ್ನೋ ಭಯ ನಮ್ಗಿದ್ರು ಕೂಡ, ಓದಿದ್ರು ಕೂಡ ಒಂದು ತಪ್ಪನ್ನ ನಾವು ಮಾಡೇ ಮಾಡಿರ್ತೀವಿ. ಸೊ ಈ ಒಂದು ವಾಕ್ಯನ ನೋಡಿದಾಗ ಅಷ್ಟೇ ಭಯ ಆಗುತ್ತೆ. ಗುಪ್ತವಾಗಿ ಮಾಡಿದ್ದನ್ನ ನಾನು ಎಲ್ಲರ ಮುಂದೆ ತೋರಿಸ್ತೀನಿ ಅಂತ ಹೇಳುವಾಗ ನಾವ್ ಯಾವ್ದನ್ನು ಕೂಡ ಮನ್ಸಲ್ಲಿ ಕೂಡ ತಪ್ಪಾಗಿ ಕಲ್ಪನೆಗಳನ್ನ ಮಾಡ್ಕೋಬಾರ್ದು. ಮತ್ತೆ ಹಳೆ ಒಂದು ಕ್ಯಾರೆಕ್ಟರ್ನ ನಾವು ಬಿಟ್ಟು ಹೊಸ ಸೃಷ್ಟಿಯಾಗುವಂತ ಮನಸ್ಸನ್ನ ನಾವು ಖಂಡಿತವಾಗ್ಲೂ ತಗೊಳ್ಳೇಬೇಕು. ಅದ್ ತಗೊಳ್ಳದೆ ನಾವು ಹಳೆ ಕ್ಯಾರೆಕ್ಟರ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ರೆ ನಾವು ಸಭೆಯಾಗಿ ಹೋಗೋದಕ್ಕೂ ಅದು ಕಷ್ಟ ಆಗುತ್ತೆ ಅನ್ನೋಂತ ವಿಷಯ. ಅದೇ ರೀತಿ ಮತ್ತಾಯದಲ್ಲಿ ಕೂಡ ನಿರ್ಮಲ ಚಿತ್ತರು ಧನ್ಯರು ದೇವರನ್ನ ನೋಡೋರು ಅಂತ ಒಂದು ವಾಕ್ಯ ಕೂಡ ಬರುತ್ತೆ. ಅದೇ ರೀತಿ ದಾವಿದನೇ ಆ ವಾಕ್ಯನ ವಿಸ್ತಾರವಾಗಿ 24ನೇ ಅಧ್ಯಾಯದಲ್ಲಿ ಕೀರ್ತನೆಯಲ್ಲಿ ಕೂಡ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಬ್ರದರ್ ಆ ವಿಷಯನ. ಹಾಗೆ ಮನಸ್ಸಿನಲ್ಲಿ ನಿರ್ಮಲರಾಗಿ ಶುದ್ಧರಾಗಿ ಇರ್ಬೇಕು. ಅದು ಎರಡೂ ವಾಕ್ಯಗಳು ಹೃದಯಕ್ಕೆ ಸಂಬಂಧಪಟ್ಟಿರುತ್ತೆ. ಇದನ್ನ ನೋಡುವಾಗ ನಾವು ಕಲಿಯುವಂತ ಪಾಠ ಏನು ಅಂತ ಹೇಳಿದ್ರೆ, ಖಂಡಿತವಾಗಿ ನಾವು ಯಾವುದೇ ಒಂದು ವಿಷಯನ ಗುಪ್ತವಾಗಿ ಗೊತ್ತಿಲ್ಲದೆ ಅದನ್ನ ಮಾಡಕ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ವಿಷಯ ಹೇಳ್ಬೇಕಂದ್ರೆ, ಬೇರೆಯವ್ರ ಹತ್ರ ಈ ವಾಕ್ಯನ ನನ್ಗೆ ಓದಿದ ಮೇಲೆ ಏನನ್ನಿಸ್ತು ಅಂದ್ರೆ, ಮಕ್ಳ ಹತ್ರ ಇರ್ಬೋದು, ದೊಡ್ಡವ್ರ ಹತ್ರ ಇರ್ಬೋದು, ಒಂದ್ ಪೆನ್ಸಿಲ್ ಕೂಡ ಕೇಳ್ದೆ ಎತ್ಕೊಂಡ್ರು ಅದನ್ನ ದೇವ್ರು ನೋಡ್ತಾ ಇದಾರೆ, ಖಂಡಿತ ಅದನ್ನ ಪ್ರಕಟ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ನನ್ಗೆ ಇನ್ನೂ ಜಾಸ್ತಿ ಆಯ್ತು. ಸೊ ನಾವ್ ಯಾವಾಗ ಯಾವ್ದೇ ವಿಷಯ ಆಗಿರ್ಬೋದು, ಏನೇ ಒಂದು ತಪ್ಪುಗಳಿರ್ಬೋದು, ಅದನ್ನ ಮುಕ್ತವಾಗಿ ದೇವ್ರ ಮುಂದೆ ಒಪ್ಪಿಸ್ಕೊಡ್ಬೇಕು ಅನ್ನೋಂಥದ್ದು ಒಂದು ವಿಷಯ ಬ್ರದರ್. ಹಾಗೆ ಇನ್ನೊಂದು ಸಣ್ಣ ವಿಷಯ ಶೇರ್ ಮಾಡ್ಕೋಬೋದಾ ಬ್ರದರ್? ಮಾಡಿ 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 ಬ್ರದರ್. ಅದು ನಾನು ಲಾಸ್ಟ್ ವೀಕ್ ಕೂಡ ನಾನೇ ಕೆಲವು ವಾಕ್ಯಗಳನ್ನ ತೆಗೆದು ಓದಿದ್ದೆ. ಅದು ನನ್ಗೆ ತುಂಬಾ ಬೇಜಾರಾಗ್ಬಿಡ್ತು, ಯಾರಿಗೂ ನಾನು ಅವಕಾಶ ಕೊಟ್ಟಿಲ್ಲ, ಎಲ್ಲರೂ ಹೇಳ ನಾನೇ ತೆಗೆದು ಓದ್ನೇನೋ. ಅದು ಮನ್ಸಲ್ಲಿ ನನ್ಗೆ ಲಾಸ್ಟ್ ವೀಕ್ ಇಂದ ಅದು ಮನ್ಸಲ್ಲೇ ಇತ್ತು. ಆದ್ರೆ ಈ ವೀಕ್ ನಾನು ಹೇಳ್ಬೇಕನ್ನಿಸ್ತು, ಮೊದ್ಲೇ ಹೇಳ್ಬೇಕು ಅನ್ನಿಸ್ತು. ನಾನು ಹೇಳಲ್ಲ, ಬೇರೆ ಯಾರಾದ್ರೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ನೀವು ಒಂದ್ ವಿಷಯ, ಪ್ರೀತಿನ ಒಬ್ರಿಗೆ ಒಬ್ರು ದೇವ್ರ ಮಕ್ಳು ಹಂಚೋದ್ರಲ್ಲಿ ಯಾವತ್ತು ಮುಂದೆ ಇರ್ಬೇಕು, ಪೈಪೋಟಿ ಇರ್ಬೇಕು ಅಂತ ಹೇಳಿದ್ರಿ. ಆದ್ರೆ ಇದನ್ನ ಹೇಗ್ ನಾನು ಅಪ್ಲೈ ಮಾಡ್ಕೊಳ್ಳೋದು ಅಂತ ಒಂದ್ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಆದ್ರೆ ನೀವು ಅದನ್ನ ಸ್ಟಾರ್ಟ್ ಹೇಳ್ಬಿಟ್ರಿ, ಅದು ನನ್ಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾವು ಮನ್ಸಲ್ಲಿ ಹೃದಯದಲ್ಲಿ ಶುದ್ಧವಾದನ್ನ ದೇವ್ರಿಗೆ ಮೆಚ್ಚುಗೆ ಆದದನ್ನ ನಾವು ಮನ್ಸಲ್ಲಿ ಅನ್ಕೊಂಡ್ರೆ ಅದನ್ನ ಯಾರ ಒಂದು ದೇವ್ರ ಸೇವಕರ ಮುಖಾಂತರ ಖಂಡಿತ ದೇವ್ರ ಅದನ್ನ ನಮಗ್ ಕ್ಲಿಯರ್ ಮಾಡ್ತಾರೆ ಅನ್ನೋದು ನನ್ ಇನ್ನೂ ಸ್ಪಷ್ಟವಾಗಿ ಅನ್ನಿಸ್ತು ಬ್ರದರ್. ತುಂಬಾ ಥ್ಯಾಂಕ್ ಯು. ಓಕೆ 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 ಸಿಸ್ಟರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಮೊದಲನೇದಾಗಿ ಸಿಸ್ಟರ್ ಹೇಳದಂತ ಒಂದು ವಿಷಯ ತುಂಬಾ ಒಂದು ದೊಡ್ಡ ವಿಷಯ ಅಂತ ನೋಡ್ಬೇಕಾದ್ರೆ, ನೀನು ಹೇಗೆ ನೀನು ರಹಸ್ಯವಾಗಿ ಮಾಡಿದ್ಯೋ ಅದನ್ನ ನಾನು ನಿಮ್ಗೆ ಬಹಿರಂಗವಾಗಿ ಎಲ್ಲರೂ ಮುಂದೆ ನೋಡೋ ರೀತಿಯಲ್ಲಿ ಮಾಡ್ತೀನಿ ಅಂತ ದಾವಿದನಿಗೆ ಕೊಟ್ಟಂತ ಶಿಕ್ಷೆ. ಖಂಡಿತವಾಗ್ಲೂ ಭಯ ಭಯ ಆಗ್ತಿದೆ ನನ್ಗೆ, ನಮ್ಮೆಲ್ರಿಗೂ ಭಯ ಪಡುವಂತ ವಿಷಯ ಅಲ್ವಾ. ನಮ್ಮ ನಮ್ಮ ಜೊತೆಗಿರೋರು ಯಾರಾದ್ರೂ ನಮ್ಮ ದ್ವೇಷ ಕಟ್ಕೊಂಡ್ರೆ ಅಲ್ಲೇ ಕಷ್ಟ ಆಗುತ್ತೆ. ನಮ್ಮನ್ನ ಪ್ರೀತಿ ಮಾಡೋರು ಸಾಮಾನ್ಯವಾಗಿ ನಮ್ಮ ಸ್ಥಾನದಲ್ಲಿ ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಯಾಕೆ ನಮ್ಗೆ ಮದುವೆ ಆಗಿದ್ರೆ ನಮ್ಮ ಹೆಂಡತಿ ಇಲ್ಲ ಗಂಡ ಇರ್ಬೋದು, ಇಲ್ಲ ನಮ್ಮ ಸಹೋದರ ಇರ್ಬೋದು,
ಇಲ್ಲ ನಮ್ ನಾವ್ ತುಂಬಾ ಪ್ರೀತಿ ಮಾಡಂತ ಮಕ್ಳು ಇರ್ಬೋದು, ಯಾರೇ ಆಗ್ಲಿ ನಮ್ಮ ಹತ್ರ ಹಾಗೆ ಮಾಡ್ಕೊಂಡ್ರೆ ಕಷ್ಟ, ಯಾಕಂದ್ರೆ ಆ ಪ್ರೀತಿನ ಕಳ್ಕೊಳ್ತೀವಿ ಅಂತ. ಆದ್ರೆ ಎಲ್ರಿಗಿಂತ ದೊಡ್ಡ ಒಂದು ಪ್ರೀತಿ ಇರೋದು ದೇವರು. ದೇವ್ರ ಪ್ರೀತಿ, ದೇವ್ರ ಒಂದು ನಗುಮುಖವನ್ನ ತಿರ್ಸ್ಕೊಂಡು ಕೋಪ ಮುಖದಲ್ಲಿ ನಮ್ಮನ್ನ ನೋಡ್ತಾರಂದ್ರೆ ನಮ್ಗೆ ಎಷ್ಟು ಭಯ ಅನ್ಸುತ್ತೆ. ಸೊ ನಮ್ಮನ್ನ ಆ ರೀತಿ ನೋಡಿದ್ರೆ ಅಲ್ವಾ, ಸೊ ನಿಜವಾಗ್ಲೂ ಇದು ಈ ಮಾತು ಹಾಗೆ ಇದೆ ಅಲ್ವಾ. ನೀನೇನ್ ಕತ್ಲೇಲ್ ಮಾಡಿದ್ಯಾ, ನಾನು ಎಲ್ರ ಮುಂದೆ ಬೆಳಕಲ್ ಮಾಡಿಸ್ತೀನಿ ನೋಡು ಅಂತ ಅಲ್ವಾ. ಖಂಡಿತವಾಗ್ಲು ದೇವ್ರ ಮಕ್ಳು ನಾವು ಯಾವುದೇ ಒಂದು ವಿಷಯವನ್ನ ಮಾಡೋದಕ್ಕೆ ತುಂಬಾ ಭಯ ಪಡಬೇಕು. ಯಾಕಂದ್ರೆ ದೇವರು, ಯಾಕೆ ದೇವರು ಇದು ಭಯಪಡುವಂತ ವಿಷಯವನ್ನ ಅಂತ ನೋಡಿದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಇದೆ ಅಲ್ವಾ. ಏನಂತ ನೋಡಿದ್ರೆ ದೇವರು ನಮ್ಮ ವಿಧೇಯತೆನ ಎಲ್ರಿಗ್ ತೋರ್ಸಕ್ ಇಷ್ಟಪಡ್ತಾರೆ ಹೊರತು ನಮ್ಮ ಪಾಪವನ್ನ ಎಲ್ರಿಗ್ ತೋರ್ಸಕ್ ಇಷ್ಟಪಡಲ್ಲ. ಇಷ್ಟು ದೇವರು ದಾವಿದನ ಬಗ್ಗೆ ತಗೊಂಡ್ ಬಂದ್ರು, ಕೊನೆಗೆ ದಾವಿದನ್ ಒಳ್ಳೆಯವರೇ ಅಂತ ನಾವು ಓದ್ತೀವಿ ಹೊರತು ದಾವಿದ್ ತುಂಬಾ ಕೆಟ್ಟವರಂತ ಓದಲ್ಲ ಅಲ್ವಾ. ಸೊ ನೋಡಿ, ದೇವರು ಅದನ್ನೇ ದಾವಿದ ಗುಣಗಳನ್ನ ಹೊರಡೆ ತಂದ್ರು ಅಂತ ವಿಷಯ ಆಯ್ತು. ಸೊ ಥ್ಯಾಂಕ್ ಯು ಮತ್ತೆ ಸಿಸ್ಟರ್ ಹೇಳಿದ ಪ್ರಕಾರ ಎಲ್ರಿಗೂ ಅವಕಾಶ ಇದೆ ಅಂತ. ಓಕೆ, ನೆಕ್ಸ್ಟ್ ವೀಕ್ ಇಂದ ಏನ್ ಮಾಡೋಣ, ಕೆಲವೊಂದು ಪ್ಲಾನ್ ಮಾಡೋಣ. ಯಾಕಂದ್ರೆ ಸಿಸ್ಟರ್ ಸ್ಪೀಡ್ ಆಗಿ ಓದ್ತಾರೆ, ಇನ್ ಕೆಲವರಿಗು ಅದರಿಂದ ಇಲ್ಲೇ ಏನಂದ್ರೆ ನಮ್ಮ ಒಂದು ಕ್ವಿಜ್ ಇದ್ರಲ್ಲಿ ಬೇರೆ ಯಾವುದೇ ಒಂದು ಇದು ದೇವರು ಇಲ್ಲಿ ಕೊಡುವಂತ ಒಂದು ವಿಷಯದಲ್ಲಿ ಖಂಡಿತವಾಗ್ಲು ಯುವ ಬ್ರದರ್ ಸಿಸ್ಟರ್ ತುಂಬಾ ಒಳ್ಳೆ ನಾಲೆಜ್ ಇದೆ, ಇವ್ರಿಗೆ ತುಂಬಾ ಕಡಿಮೆ ನಾಲೆಜ್ ಇದೆ, ಇವ್ರು ತುಂಬಾ ಓದಕ್ ಬರುತ್ತೆ, ಹಾಗಲ್ಲ ಏನು ಇರಲ್ಲ. ನಾವೆಲ್ಲರೂ ಕಲಿಯೋದಕ್ಕೆ ಅದಕ್ಕೆ ನಮ್ಗೆ ಹೆಸರು ಇದೆಯಲ್ಲ, ಏನಂತ ಹೆಸರು ಇದೆ, ಬೈಬಲ್ ಸ್ಟೂಡೆಂಟ್. ಇಲ್ಲಿ ಒಂದ್ ವರ್ಷ ಆದ್ಮೇಲೆ ನೀವೆಲ್ಲ ಬೈಬಲ್ ಟೀಚರ್ ಆಗ್ತೀರ ಅಂತ ಏನಾದ್ರು ಹೇಳ್ಕೊಟ್ಟಿದೀವಾ? ಇಲ್ಲ ಒಂದು 10 ವರ್ಷ ಆದ್ಮೇಲೆ ಬೈಬಲ್ ಸ್ಟೂಡೆಂಟ್ ಇಂದ ಬೈಬಲ್ ಟೀಚರ್ ಗೆ ಜಂಪ್ ಆಗ್ತೀರ ಅಂತ ಏನ್ ಹೇಳ್ತೀವಿ ಅಂತ ಖಂಡಿತ ಇಲ್ಲ. ನಾವು ಈ ಭೂಮಿಯಲ್ಲಿ ಟೀಚರ್ ಇರ್ಬೋದು, ಏನಿರ್ಬೋದು, ಬಟ್ ಬೈಬಲ್ ಸತ್ಯವೇದದಲ್ಲಿ ನಾವೆಲ್ಲರೂ ವಿದ್ಯಾರ್ಥಿ. ಇವನ್ ನಾನು ಸಹ ವಿದ್ಯಾರ್ಥಿ, ನೀವು ವಿದ್ಯಾರ್ಥಿ, ನಿಮ್ಮಿಂದ ನಾನ್ ಕಲಿಯೋದಷ್ಟು ಬೇಕಾದಷ್ಟು ಇದೆ ಅಲ್ವಾ. ಯಾಕಂದ್ರೆ ದೇವ್ರ ಪ್ಲಾನ್ ಡಿಫ್ರೆನ್ಸ್ ಇದೆ. ಏನು ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಮಾತಾಡೋರು ದೊಡ್ಡವರಲ್ಲ, ಕೇಳೋರು ದೊಡ್ಡವರಲ್ಲ, ಪ್ರಕಾರ ನಡೆಯೋರು ಮಾತ್ರ ದೊಡ್ಡವರು ಅಂತ ದೇವ್ರ ಪ್ಲಾನ್. ಆದ್ರಿಂದ ಮಾತಾಡೋದ್ರಿಗೂ ನಮ್ಗೆ ಏನು ವ್ಯಾಲ್ಯೂ ಇಲ್ಲ. ಹೇಳುವಂತವ್ರಿಗೂ ದೇವ್ರ ಮುಂದೆ, ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ದೇವ್ರ ಮುಂದೆ ಏನಿಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ. ಯಾರಾದ್ರೂ ಪ್ರಕಾರ ನಡೀತಾರೋ ಅವರೇ ಗ್ರೇಟ್ ಅಲ್ವಾ. ಆದ್ರಿಂದ ನಾವು ಮಾತಾಡುವಂತ ವ್ಯಕ್ತಿಗಳು ಏನು ಇಲ್ಲದೆ ಆಗ್ಬೋದು, ಹೇಳುವಂತ ವ್ಯಕ್ತಿಗಳು, ಕೇಳುವಂತ ವ್ಯಕ್ತಿಗಳು, ನೀವು ಕೂಡ ಏನು ಇಲ್ಲದೆ ಆಗದೆ ರೀತಿಯಲ್ಲಿ ನಡೆಯೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಅಂದ್ರೆ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡೋಣ. ಯಾರು ಅದಕ್ಕೆ ಹೇಳ್ತೀನಿ, ಬನ್ನಿ, ಎಲ್ರು ಬೆರೀರಿ. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಉತ್ಸಾಹ ಬರುತ್ತೆ ಈ ವಿಷಯದಲ್ಲಿ, ಅವ್ರಿಗಿಂತ ನಾನು ಫಾಸ್ಟ್ ಆಗಿ ವಿಷಯ ಓದ್ಬೇಕು, ಮಾಡ್ಬೇಕು, ಎಲ್ರಿಗಿಂತ ಫಾಸ್ಟ್ ಆಗಿ ಬರ್ಬೇಕು, ಒಳ್ಳೆ ವಿಷಯ, ಅದನ್ನ ಎನ್ಕರೇಜ್ ಮಾಡ್ಬೇಕು ಯಾವಾಗ್ಲೂ. ಇನ್ನೊಬ್ಬನ ಎನ್ಕರೇಜ್ ಮಾಡಿ ತುಂಬಾ ಒಳ್ಳೇದು. ಯಾರು ಒಳ್ಳೆ ವಿಷಯಗಳು ಮಾಡ್ತಾರೋ ಅವ್ರನ್ನ ಎನ್ಕರೇಜ್ ಮಾಡಿ, ಪ್ಲಸ್ ನೀವು ಸಹ ಒಳ್ಳೇದನ್ನ ಮಾಡಿ. ಕೆಲವೊಂದ್ ಟೈಮಲ್ಲಿ ನಾವು ಒಳ್ಳೇದ್ ಮಾಡಿದಾಗ ನಮ್ಗೆ ಡಿಸ್ಕರೇಜ್ ಬರುತ್ತೆ, ಆದ್ರೂ ನಿರಾಶೆ ಆಗ್ಬೇಡಿ. ಸೊ ನಿರಾಶೆಗೊಳ್ಳದೆ, ಬೇಸರಗೊಳ್ಳದೆ ಒಳ್ಳೇದನ್ನ ಮಾಡುವವರಿಗೆ ಮಾತ್ರ ದೇವ್ರ ಕೊಟ್ಟಂತ ಒಂದು ವಿಷಯ ಸಿಗುತ್ತಂತ ಸತ್ಯವೇದ ಬಗ್ಗೆ ನಾವು ಓದಿದೀವಿ. ಅದರಿಂದ ಯಾವರೇ ಆಗ್ಲಿ, ಯಾವುದೇ ಕಾಲದ ಬೇಸರ ಆಗ್ಬಿಟ್ಟು ನಮ್ಗೆ ಯಾವ ಪ್ರಾಮುಖ್ಯತೆ ಕೊಡಲಿಲ್ಲ ಅಂತ. ಓಕೆ, ಫೈನಲ್ ಪಾಯಿಂಟ್ ಬರ್ತೀನಿ. ಇನ್ ಯಾರಿಗಾದ್ರೂ ನಾನು ಹೆಸರು ಕರೆದಿಲ್ವಾ, ಯಾರಾದ್ರೂ ಹೇಳ್ಬೇಕಂತಿದ್ರಾ, ದಯವಿಟ್ಟು ನೀವು ಹೇಳ್ಬಹುದು ನಿಮ್ಮ ಒಂದ್ ಪಾಯಿಂಟ್ ನ. ಇನ್ನು ಕೆಲವೇ ನಿಮಿಷಗಳು ಮುಗಿಸೋಣ. ಬ್ರದರ್, ನಾನ್ ಹೇಳ್ಬೇಕಾಯ್ತು, ನನ್ನ ಹೆಸರು ಕರೆದಿಲ್ಲ, ಸೊ ನನ್ನನ್ನು ಮರ್ತೋಗಿದ್ರಾ ಅನ್ನೋ ರೀತಿ ಇದೆ, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ನೀವು ಸಹ ಹೇಳಿ, ಹಾಗೇನಿರಲ್ಲ. ಯಾರಾದ್ರೂ ಇದೀರಾ ಆ ರೀತಿ ಯಾರಾದ್ರು? ಸರಿ, ಯಾರು ಇಲ್ಲ ಅನ್ಸ್ತಾ ಇದೆ. ಸೊ ಸಮಯದ ಕೊನೆಯ ಒಂದು ಇದಕ್ಕೆ ಬರ್ತಿದೀವಿ. ಸೊ ಕೆಲವೊಂದು ಪಾಯಿಂಟ್ಸ್ ನನಗೆ ಮಾತಾಡ್ಬೇಕು ಅನಿಸ್ತಾ ಇದೆ, ನೀವು ಸಮಯ ಕೊಟ್ಟರೆ ಖಂಡಿತವಾಗ್ಲು ಒಂದು 5 ನಿಮಿಷದಲ್ಲಿ ಇದನ್ನ ಮುಗಿಸ್ತೀನಿ. ಏನು ಅಂತ ನೋಡಿದ್ರೆ, ಇಲ್ಲಿ ದಾವಿದನ್ ಮಾಡಿದಂತ ಆ ತಪ್ಪು ಅಂತ ನೋಡ್ಬೇಕಾದ್ರೆ ಯಾರಾದ್ರೂ ಮಾತಾಡ್ತೀರಾ? ಓಕೆ, ಸರಿ. ಇಲ್ಲಿ ದಾವಿದನ್ ಮಾಡಿದಂತ ತಪ್ಪು ಖಂಡಿತ ಇದು ತುಂಬಾ ದೊಡ್ಡ ಪಾಠ ಇದೆ. ಬಟ್ ಮುಂದೆ ಬರುವಂತ ದಿನದಲ್ಲಿ ದೇವ್ರ ಮಕ್ಳು ನಮ್ಗೆ ತಗೊಳ್ಬಹುದು, ದೇವ್ರು ಯಾರ ಮುಂದೆ ತಗೊಳ್ತಾರೆ ಕೇಳ್ಕೊಳ್ಳಿ. ಆದ್ರೆ ದೇವ್ರ ಮಕ್ಳು ಅದನ್ನ ನಮ್ಗೆ, ಯಾಕಂದ್ರೆ ನೋಡಿ, ಇಲ್ಲಿ ದಾವಿದನು ಮಾಡಿದಂತ ಪಾಪಕ್ಕಿಂತ ಒಂದು ತುಂಬಾ ದೊಡ್ಡ ವಿಷಯ ಅಂದ್ರೆ, ನಾವೆಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರೆ ಪಾಪ, ಮನಸ್ಸಲ್ಲಿ ಥಿಂಕ್ ಮಾಡಿದ್ರೆ ಪಾಪ. ಆ ರೀತಿ ನೋಡ್ಬೇಕಾದ್ರೆ ಖಂಡಿತವಾಗ್ಲು ದಾವಿದನಿಗಿಂತ ಹೆಚ್ಚಾದವ್ರು ದೇವ್ರ ಮಕ್ಳು. ಖಂಡಿತ ನಮ್ ಯಾರು ಮನಸ್ಸಲ್ಲಿ ಏನು ಕೆಟ್ಟದನ್ನ ಥಿಂಕ್ ಮಾಡಲ್ಲ, ಕೆಟ್ಟ ಭಾವನೆ ನಮ್ಗೆ ಬರಲ್ಲ ಅಂತ ಯಾರಾದ್ರೂ ಇದೀರಾ, ಇದೀವಾ ಅಂತ ನೋಡಿದ್ರೆ, ಇನ್ಕ್ಲೂಡಿಂಗ್ ಮೀ, ಯಾರು ಇಲ್ಲ. ನಾವೆಲ್ಲೋ ಒಂದ್ ಕಡೆ ದೇವ್ರ ವಿರುದ್ಧ ತಪ್ಪು ಮಾಡ್ತೀವಿ. ಬಟ್ ದೇವ್ರು ನಮ್ಮನ್ನ ಏನ್ ನೋಡ್ತಾರೆ ಅಂದ್ರೆ, ರಿಯಲೈಸೇಷನ್ ಮಾಡ್ಬೇಕು, ಆ ತಪ್ಪನ್ನ ತಿತ್ಕೊಳ್ಬೇಕು. ಆ ತಪ್ಪು ಒಳಗಡೆ ಬೀಜವಾಗಿ ಬಿತ್ತಲ್ಪಟ್ಟಾಗ್ಲೇ ಒಂದು ತಪ್ಪಾದ ಭಾವನೆ ನನ್ನ ಮನಸ್ಸಲ್ಲಿ ಬೀಜವಾಗಿ ಬೀಳುತ್ತೆ. ಒಂದು ತಪ್ಪು ಹೊರಡೆ ಬರ್ಬೇಕಾದ್ರೆ ಅದೇನು ಇಮಿನೆಟ್ ಆಗಿ ಬರಲ್ಲ, ಅದಕ್ಕಿಂತ ಮುಂಚಿತವಾಗಿ ಅದ್ರ ಬಗ್ಗೆ ತುಂಬಾ ಥಿಂಕಿಂಗ್ ಇರುತ್ತೆ. ಒಂದು ಬೀಜ ಹೋಗಿ ಅಲ್ಲಿ ಬೇರ್ ಬಿಟ್ಟು ಅಂತ ವಿಷಯಗಳನ್ನ ಬೆಳೆಸಿ ಅದಕ್ಕೆ ನೀರ್ ಹಾಕಿ ಪ್ರತಿದಿನ ಅದನ್ನ ಬೆಳೆಸಿ ಅದ್ ಮರವಾಗಿ ಬಂದ್ಮೇಲೆ ಕ್ಯಾರೆಕ್ಟರ್ ಈಚೆ ಬರುತ್ತೆ. ಅದೇ ರೀತಿ ಯಾವುದೇ ಒಳ್ಳೆ ಗುಣಗಳು ಸಹ ತನ್ನಿಂತಾನೆ ಇಮಿಡಿಯೇಟ್ ಆಗಿ ಯಾರಿಗೂ ಗೊತ್ತಾಗಲ್ಲ, ಅದು ಒಳ್ಳೆ ಬೀಜವಾಗಿರುತ್ತೆ. ಆ ಬೀಜದಿಂದ ಅದೇನಾಗುತ್ತೆ, ಮರವಾಗುತ್ತೆ, ಮರವಾದ ಹಣ್ಣು ಬರುತ್ತೆ. ಹಾಗೆ ದಾವಿದನು ಸಹ ಈ ಒಂದು ಗುಣಗಳನ್ನ ತೋರಿಸ್ಬೇಕಂದ್ರೆ ಮೊದಲು ಎಲ್ಲೋ ಬೀಜ ಬಿತ್ತಿರ್ಬೇಕು, ಆ ಒಂದು ತಪ್ಪಾದ ಬೀಜನ ತೆಗೆದಾಕದ ಹಾಗೆ ಬಿಟ್ಟಿರ್ಬೇಕು. ಬಿಟ್ಟಿದ್ರಿಂದ ಅದೊಂದು ಬೆಳೆದು 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 ಏನಾಯ್ತು ಅಂದ್ರೆ,
ದೇವರ ಗುಣಗಳಿಗೆ ಅಂದ್ರೆ ದೇವರ ಮನುಷ್ಯರಿಗೆ ಯೋಗ್ಯವಿಲ್ಲದ ಗುಣಗಳನ್ನು ತೋರಿಸಕ್ಕೆ ಕಾರಣವಾಗಿರುತ್ತೆ. ಆದ್ರಿಂದ ಏನಕ್ಕೆ ಈ ಪಾಯಿಂಟ್ ಹೇಳ್ತೀವಿ ಅಂದ್ರೆ, ದಾವಿದನು ಅದನ್ನ ತಪ್ಪು ಮಾಡಿದಾಗಲೇ ಅದು ಪಾಪ, ನೀವು ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದ್ರು ಪಾಪ, ಆ ಬೀಜನ ಕೂಡ ಬಿತ್ತಬಾರ್ದು. ಆದ್ರೆ ಬೀಜ ಬಿದ್ದೇ ಇರಕ್ಕಾಗುತ್ತಾ? ಖಂಡಿತ ಆಗಲ್ಲ. ಯಾರಾದ್ರೂ ಎಲ್ಲಾದ್ರೂ ಇವತ್ತಿರುವಂತ ಒಂದು ನಾವು ಬರುವಂತ ಸನ್ನಿವೇಶದಲ್ಲಿ ಈ ಯಾವುದೇ ಒಂದು ರೂಪದಲ್ಲಿ ಬೀಜ ಏನಾಗುತ್ತೆ, ಮೈಂಡಲ್ಲಿ ಬಿತ್ತಿರುತ್ತೆ. ಬಟ್ ದೇವ್ರ ಮಕ್ಕಳು ಅದನ್ನ ನೋಡಿ ಅದನ್ನ ತೆಗೆದಾಕ್ಬೇಕು, ಅದನ್ನ ಬೆಳೆಯೋಕೆ ಅವಕಾಶ ಕೊಡ್ಬಾರ್ದು. ನನ್ ಬೀಜನೇ ಬೀಳಲ್ಲ ಅನ್ನೋದು 100% ಸುಳ್ಳು. ಪ್ರತಿ ಒಂದ್ ಸರಿನು ನಮ್ಗೆ ತಪ್ಪಾದ ಬೀಜ ಬೀಳುತ್ತೆ, ತಪ್ಪಾದ ಇನ್ಫಾರ್ಮೇಶನ್, ತಪ್ಪಾದ ಮಾಹಿತಿ ಎಲ್ಲ ಒಂದ್ ಕಡೆ ಏನೋ ಬೀಳ್ತಾ ಇರುತ್ತೆ. ಅದನ್ನ ಬೆಳೆಯಕ್ಕೆ ಬೀಳ್ಬಾರ್ದು. ಅದನ್ನ ಮತ್ತೆ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ದೇವ್ರಿಗೆ ವಿರುದ್ಧ ಕರೆ ಮಾಡುತ್ತೆ, ಅದನ್ನ ತೆಗೆದಾಕ್ಬೇಕು. ಇದು ದೇವರ ಮಕ್ಕಳ ಒಂದು ಗುಣ. ಯಾಕೆಂದ್ರೆ ನಾವು ಮನಸ್ಸಿಂದನೇ ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ಅದು ಹೊರಡೆ ಬರಲ್ಲ. ನಾವು ಅದನ್ನ ಹಾಗೆ ಮಾಡೋದ್ ಕಲ್ತ್ರೆ, ಅದನ್ನ ದ್ವೇಷ ಮಾಡೋದ್ ಕಲ್ತ್ರೆ, ದೇವ್ರ ಹಾಗೆ ಮಾಡೋದನ್ನ ನಾವು ಹಾಗೆ ಮಾಡೋದ್ ಕಲ್ತ್ರೆ, ಓ ಇಂಥ ಕೃತಿ ಅಸಹ್ಯವಾಗಿರುತ್ತೆ, ಇದು ದೇವ್ರ ಮುಂದೆ ಕೆಟ್ಟದಾಗಿರುತ್ತೆ, ಇದನ್ನ ನಾನು ಮಾಡೋದ್ರಿಂದ ದೇವರ ಮುಂದೆ ನಾನು ಅಯೋಗ್ಯನಾಗ್ತೀನಿ, ಇದರಿಂದ ಮಾಡೋದ್ರಿಂದ ಎಷ್ಟು ದೇವರ ಮಕ್ಕಳಿಗೆ ನಾನು ಎಷ್ಟು ತಪ್ಪಾದ ಮಾಹಿತಿನ ತಪ್ಪಾದ ದಾರಿ ನಡೆಸುವನಾಗಿರ್ತೀನಿ. ಅಯ್ಯೋ ನನ್ನಿಂದ ದೇವ್ರ ಮಕ್ಕಳು ಅವ್ರೇನಾಗ್ತಾರೆ, ಮಿಸ್ಗೈಡ್ ಆಗ್ತಾರೆ. ಆಗ್ತಾರ? ದಾವಿದ್ರಿಂದ ಅವ್ರ ಮಕ್ಕಳಾದ್ರ ಅಲ್ವಾ? ಆ ಮಗ ಅಮ್ಮನ ಏನ್ ಪ್ಲಾನ್ ಮಾಡಿರ್ಬೋದು, ಏನ್ ಯೋಚನೆ ಮಾಡಿರ್ಬೋದು? ನಮ್ಮ ಅಪ್ಪನೇ ಮಾಡಿದಾನೆ, ನಾನ್ ಮಾಡಿದ್ಲಿ ಏನ್ ತಪ್ಪಿದೆ ಅಲ್ವಾ? ಸೊ ಏನ್ ಬರುತ್ತೆ ಮಕ್ಕಳಿಗೆ? ಸೊ ನನ್ನಪ್ಪ ನಾನು ಕರೆಕ್ಟ್ ಆಗಿದ್ರೆ ನಾನು ಯಾಕೆ ಈ ತರ ಮಾಡ್ತೀನಿ? ಭಯ ಇರ್ತಿತ್ತು. ನನ್ನಪ್ಪ ಆ ರೀತಿ ತುಂಬಾ ಆನೆಸ್ಟ್, ತುಂಬಾ ದೇವ್ರ ಭಕ್ತಿ, ನಾನು ಕೂಡ ಮಾಡ್ಬಾರ್ದಪ್ಪ ಅಲ್ವಾ? ನನ್ನಪ್ಪ ತಪ್ಪ ದಾರಿಲಿ ಹೋಗಿದ್ದಾರೆ, ರಾಜನೇ ತಪ್ಪು ಮಾಡಿದ್ ನಾನೇನ್ ಮಾಡೋದು ಅಲ್ವಾ? ಏನಕ್ ಬಂತು ಮಕ್ಕಳಲ್ಲಿ ಈ ಒಂದು ವಿಷಯ? ಅದೇ ರೀತಿ ನಾನು ಒಂದ್ ವೇಳೆ ದಾವಿದನ್ ತಪ್ಪು ಮಾಡಿದಾಗ ಅವ್ರು ತಪ್ಪು ಮಾಡಿದ್ರೆ ದೃಢವಾಗಿದ್ರೆ ಮಕ್ಕಳನ್ನ ಖಂಡಿಸ್ತಾ ಇದ್ರು ನೋಡಿ, ಅವ್ರು ತಪ್ಪು ಮಾಡಿದಾಗ, ತಪ್ಪು ಮಾಡಿದ್ರಿಂದ ಮಕ್ಕಳು ತಪ್ಪು ಮಾಡಿದಾಗ ಅಷ್ಟೇ ಒಂದು ಬೋಲ್ಡ್ ಆಗಿ ಖಂಡಿಸಕ್ ಆಗಲ್ಲ. ಯಾಕೆ ಕೇಳ್ತಾರೆ, ನೀನೇನ್ ಕಡಿಮೆನಾ ಅಂತ ಕೇಳ್ಬಿಡ್ತಾರೆ ಮಕ್ಕಳು, ನೀನೇನ್ ತಪ್ಪು ಮಾಡಿಲ್ವಾಪ ಅನ್ಬಿಡ್ತಾರೆ ಅಲ್ವಾ? ಜಸ್ಟ್ ಯೋಚನೆ ಮಾಡಿ. ಸಾಗಿರ್ಬೇಕಾದ್ರೆ ನಾವು ಇನ್ನೊಬ್ಬರನ್ನ ಬದಲಾವಣೆ ಮಾಡಿಕೊಳ್ಳಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಬದಲಾವಣೆ ಮಾಡಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸರಿಯಾದ ಮಾರ್ಗವನ್ನು ಕೊಡಕ್ಕಾಗುತ್ತೆ, ಸರಿಯಾದ ದಾರಿಯಲ್ಲಿ ನಡ್ಸಕ್ಕಾಗುತ್ತೆ. ಅವ್ರು ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಒಡ ಹುಟ್ಟಿದವರಾಗಿರ್ಬೋದು, ಯಾಕೆ ನಮ್ಮ ಸಹೋದರಾಗಿರ್ಬೋದು, ಸತಿಯಲ್ಲಿರುವ ಸಹೋದರ ಆಗಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನಾನೇ ಆ ಗುಣಗಳನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಾನು ಎರಡು ವಿಷಯ ಮಾಡ್ತೀನಿ. ಒಂದೇನ್ ಮಾಡ್ತೀನಿ ಅಂದ್ರೆ ಬೇರೆಯವ್ರಿಗೆ ಸರಿಯಾದ ಮಾರ್ಗದಲ್ಲಿ ತಿದ್ದಕ್ಕೆ ಆಗಲ್ಲ, ಬೇರೆಯವ್ರು ತಪ್ಪು ಮಾಡಿದಾಗ್ಲೋ ಅದನ್ನ ನಾನು ಏನ್ ಮಾಡಕ್ಕಲ್ಲ, ತಡಿಯಕ್ಕೂ ಆಗಲ್ಲ. ಸೊ ಅದರಿಂದ ನಾನು ಅದನ್ನ ಬದಲಾವಣೆ ಮಾಡ್ಕೊಳ್ಳೋ ಆಗಿದ್ರೆ ಮಾತ್ರ ಇನ್ನೊಬ್ಬರಿಗೆ ಅದನ್ನ ಸರಿಯಾದ ಮಾರ್ಗದಲ್ಲಿ ಹೇಳ್ಕೊಡಕ್ಕಾಗುತ್ತೆ, ಸರಿಯಾದ ದಾರಿ ನಡ್ಸಕ್ಕಾಗುತ್ತೆ. ಸೊ ಅದರಿಂದ ಎಲ್ಲ ಪಾಠವನ್ನು ನೋಡಿದಾಗ ಸೊ ದಾವಿದನ ಮಾಡಿದಂತಹ ತಪ್ಪು, ಆದ್ರೆ ಇನ್ನೊಂದ್ ಕಡೆ ದೇವರ ಪ್ರೀತಿ ನೋಡಿ ಎಷ್ಟು ದೊಡ್ಡದಿದೆ. ತಪ್ಪಾಯ್ತು, ತುಂಬಾ ಕ್ರಿಟಿಕಲ್ ಸನ್ನಿವೇಶನ ಇದು, ಈ ರೀತಿ ತಪ್ಪು ನಡಿಬಾರ್ದಾಯ್ತು, ನಡೆದೋಯ್ತು. ಬಟ್ ಇದನ್ನ ಅಳಿಸ್ಬಿಡಕ್ಕಾಗುತ್ತಾ? ಚರಿತ್ರೆಯಲ್ಲಿ ಸಮಯನೇ ಇಲ್ದ ಹಾಕೆ ಯೋಬನ ಹೇಳ್ತಾನಲ್ವಾ, ನನ್ನ ತಾಯಿಯಲ್ಲಿ ಹುಟ್ಟಿದಂತ ಒಂದು ಸಮಯ ಇಳದೆ ಹೋದ್ರೆ, ಆದ್ರ ದೇವರ ದೃಷ್ಟಿಯಲ್ಲಿ ಆ ದಿನ ಇಲ್ಲದೆ ಹೋದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ರೀತಿಯಲ್ಲಿ ಈ ಒಂದು ಬೆಚ್ಚಗಳೊಡನೆ ಮಾಡಿದಂತ ಪಾಪದ ದಿನ ಇಲ್ಲ, ಈ ರೀತಿ ಸಂಭವನೆ ನಡೆದಿಲ್ಲ ಅಂತ ಮಾಡಕ್ಕಾಗುತ್ತ ಅಂದ್ರೆ ಮಾಡಕ್ಕಂತೂ ಆಗಲ್ಲ. ತಪ್ಪು ತಪ್ಪೆ. ಒಂದು ಒಳ್ಳೆ ಒಂದು ಮಾತಿದೆ ಏನಂದ್ರೆ, ನಾವ್ಯಾರು ನಮ್ಮ ಆರಂಭವು ತಪ್ಪಾಗಿದೆ ಅಂತ ಹೋಗಿ ನಮ್ಮ ಆರಂಭವನ್ನ ಸರಿ ಮಾಡಕ್ಕಾಗಲ್ಲ, ಆದ್ರೆ ನಾವೆಲ್ರು ನಮ್ಮ ಅಂತ್ಯವನ್ನು ಸರಿಯಾದ ಅಂತ್ಯವಾಗಿರೋದಕ್ಕೆ ಇವತ್ತು ನಿರ್ಧಾರ ತಗೊಳ್ಬಹುದು ಅಲ್ವಾ? ಅದು ಮಾತ್ರ ನಮ್ ಕೈಲಿ ಮಾಡಕ್ಕಾಗುತ್ತೆ. ಸೊ ಅದರಿಂದ ದಾವಿದನ್ ಏನ್ ಮಾಡ್ದ ಅಂದ್ರೆ, ನನ್ ಕಡೆ ತಪ್ಪಾಯ್ತು, ನಮ್ ಬ್ರದರ್ ಅಲ್ವಾ, ಒಂದ್ ಪಾಯಿಂಟ್, ಇನ್ ಯಾವತ್ತೂ ಆ ಮಿಸ್ಟೇಕ್ ಮಾಡಿಲ್ಲ. ಅದೇ ರೀತಿ ನಂದೊಂದು ತಪ್ಪಾಯ್ತು, ಆದ್ರೆ ಲೈಫ್ ಅಲ್ಲಿ ಇದನ್ನ ಮತ್ತೆ ಮಾಡ್ಬಾರ್ದು, ಇಷ್ಟು ದೊಡ್ಡ ವಿಷಯ ಆಗಿದೆ, ಲೈಫ್ ಅಲ್ಲಿ ನಾನು ಮಾಡಲ್ಲ ಅಂತ ದಾವಿದ ತೀರ್ಮಾನ ಮಾಡ್ದಾಗೆ ದೇವ್ರ ಮಕ್ಳು ನೋಡ್ರಿ, ನಾವು ತಪ್ಪ ಮಾಡಿ ತೀರ್ಮಾನ ಮಾಡ್ಬೇಕಾಗಿಲ್ಲ, ಕೆಲವೊಂದು ವಿಷಯ ನಮ್ ಲೈಫ್ ನಾವು ಡಿಸೈಡ್ ಮಾಡ್ಬೋದು. ದೇವ್ರೆ ನನ್ ಲೈಫ್ ಅಲ್ಲಿ ಮಾಡ್ಬಾರ್ದು ಈ ತರ ವಿಷಯ, ನಿಮ್ ಮನಸ್ಸು ನೋವಂತ ವಿಷಯ, ನಿನಗೆ ಮನಸ್ಸು ಕಷ್ಟ ಪಡುವಂತ ವಿಷಯ, ನನ್ ಶತ್ರು ಮಾಡಲ್ಲ ದೇವ್ರೆ ಅನ್ನೋಂತ ವಿಷಯ ಇರುತ್ತಲ್ಲ, ಅದು ದೇವ್ರಿಗೆ ತುಂಬಾ ಸಂತೋಷವಾಗಿರುತ್ತೆ. ಆದ್ರಿಂದ ಈ ಒಂದು ಗುಣಗಳನ್ನ ದಾವಿದನ್ ತೋರ್ಸಿದ್ರೆ ಮತ್ತೆ ಅದಕ್ಕೆ ದೇವ್ರಿಗೆ ತುಂಬಾ ಅಡಿಸ್ತದೆ ದಾವಿದನ್ ಅಲ್ವಾ? ದೇವ್ರ ಏನ್ ಮಾಡಿದ್ರು, ಮತ್ತೆ ಮತ್ತೆ ದಾವಿದನ್ ಹತ್ರ ಹೋಗಿ, ಏ ನೋಡದಾ ನೀನ್ ತಪ್ಪು ಮಾಡಿಲ್ವಾ, ನಿನ್ ತಪ್ಪು ಮಾಡಿಲ್ವಾ, ನೀನ್ ಈ ತರ ಪಾಪ ಮಾಡಿಲ್ವಾ ಅಂತ ಮತ್ತೆ ಮತ್ತೆ ಹೇಳಿಲ್ಲ. ಬದಲಾಗಿ ಅವ್ರು ಬದಲಾವಣೆ ಆಗಿದ್ದ ನೋಡಿ ಎಲ್ರಿಗೂ ತೋರಿಸ್ಕೊಟ್ಟು ನೋಡಿ ದಾವಿದನ್ ಹಿಂಗ್ ಬದಲಾವಣೆ ಅಲ್ವಾ? ಎಷ್ಟು ಕಷ್ಟ ಬೇಕಾದ್ರೂ ಒಪ್ಸ್ಕೊಟ್ರು, ದೇವ್ರೆ ಏನ್ ಬೇಕಾದ್ರು ಮಾಡಿ ನೋಡಿರಿ, ನೀನ್ ಹೊಡೆದ್ರೆ ನೋವಲ್ಲಪ್ಪ, ನಿನ್ಗೆ ಹೊಡೆಯೋದು ಯಾರು ಹೊಡಿತೀನಿ ಗೊತ್ತಾ, ನಿನ್ ಮಗನ ಸಾಯಿಸ್ತೀನಿ, ಅದೇ ನಿನ್ಗೆ ನೋವು. ನಿನ್ ಮನೆ ನಿನ್ ಮುಂದೆ ನೀನ್ ಮಾಡಿದಂತ ಒಂದು ಕಾರ್ಯಕ್ಕೆ ನೀನ್ ಹೇಳ್ತೀಯಲ್ಲ ಕುರಿಮರಿ ಕಥೆಯಲ್ಲಿ ನಾಲ್ಕಷ್ಟು ಕೊಡ್ಬೇಕನ್ಬಿಟ್ಟು, ನಿನ್ ನಾಲ್ಕಷ್ಟು ನಿನ್ ಮನೆಯಲ್ಲಿರೋರ್ಗೆಲ್ಲ ನಾನು ಆತರ ಮಾಡ್ತೀನಿ, ಅವಾಗ ನಿನ್ ಗೊತ್ತಾಗುತ್ತೆ. ಸೊ ಆ ರೀತಿ ನೋಡಿ ಮಾಡ್ದಾಗ್ಲೂ ದಾವಿದನು ಅದನ್ನ ಅಕ್ಸೆಪ್ಟ್ ಮಾಡಿ, ಸರಿ ದೇವ್ರೆ ನೀನ್ ನೋಡಿರಿ ಏನ್ ಬೇಕಾದ್ರೂ ನೋಡ್ರಿ, ನನ್ನ ತಪ್ಪಗೋಸ್ಕರ ಶಿಕ್ಷೆ ಮಾಡಿ ಅಂತ ಅಕ್ಸೆಪ್ಟ್ ಮಾಡಿದ್ರು ನೋಡ್ರಿ. ದೇವ್ರ ಕೊನೆಗೆ ಏನ್ ಮಾಡಿದ್ರು, ದಾವಿದನ ತಪ್ಕೊಂಡ್ರು ಅಲ್ವಾ? ಇಷ್ಟಪಟ್ರು, ಆಯ್ತಲ್ಲಪ್ಪ ಇಷ್ಟು ಹೇಳ್ತೀನಿ ಬಿಟ್ಟಿದ್ದೆ ನನ್ನ ಕೈಯಿಂದ, ಸೊ ನಿನ್ ಗ್ರೇಟ್ ಓಕೆ, ಸೊ ನೀನ್ ಮತ್ತೆ ಅದನ್ನ ಮಾಡ್ಲಿಲ್ಲ ಗ್ರೇಟ್, ಅದನ್ನ ರಿಪೆಂಟ್ ಮಾಡಿದೆ ಗ್ರೇಟ್. ಇದೇ ದೇವ್ರಿಗೆ ತುಂಬಾ ಇಷ್ಟವಾದಂತ ವಿಷಯ. ಸೊ ಅದರಿಂದ ಎಲ್ಲ ವಿಷಯಗಳಲ್ಲಿ ದೇವ್ರ ಮಕ್ಕಳು ತುಂಬಾ ಒಂದು ಪಾಠ ಇದೆ ಅನ್ ಕಳೆಯೋದಕ್ಕೆ
ಬರುವಂತ ದಿನಗಳಲ್ಲಿ ಕೊನೆಯದಾಗಿ ನಾವೆಲ್ಲರೂ ನೋಡ್ಬೇಕಾಗಿದೆ ಏನಂದ್ರೆ, ದಾವಿದನ ಹೃದಯ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ ಸಿಂಪಲ್ ದೇವರ ಮನಸ್ಸನ್ನ ನೋಯಿಸುವಂತ ವಿಷಯವನ್ನ ನಾವು ಮಾಡ್ಬಿಟ್ಟು ದೇವರೇ ನಿಮ್ ಮನಸ್ಸನ್ನ ನೋಯಿಸ್ಬಿಟ್ಟೆ ಅನ್ನೋದ್ ಕೇಳಕ್ಕಿಂತ ಮುಂಚೆ, ಮಾಡಕ್ಕಿಂತ ಮುಂಚೆ ಈ ವಿಷಯದಿಂದ ದೇವ್ರ ಮನಸ್ಸು ನೋವಾಗುತ್ತೆ ಅನ್ನೋದ ತಿಳ್ಕೊಂಡ್ರೆ ಸಾಕು. ಓಕೆ, ಅಷ್ಟು ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲು ನಾವು ಸಹ ಈ ಲೋಕದ ಬಲಹೀನತೆಗಳಲ್ಲಿ ಅನೇಕ ವಿಷಯಗಳಲ್ಲಿ ಸಿಗಲಾಕೊಳ್ಳ, ಖಂಡಿತ ಅದಕ್ಕಿಂತ ಹೆಚ್ಚಾಗಿ ತನ್ನ ಒಬ್ಬನೇ ಮಗನ ಕೊಟ್ಟು ನಮಗೆ ಕೊಟ್ಟಿರುವಂತ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ನಾವು ಸಹ ತುಂಬಾ ಎಚ್ಚರಿಕೆಯಾಗಿರ್ತೀವಿ, ದೇವ್ರು ನಮ್ಮನ್ನ ಕಾಯ್ದು ಕಾಪಾಡುವರಾಗಿರ್ತಾರೆ. ಓಕೆ ಆನಂದ್ ಬ್ರದರ್, ಏನಾದ್ರು ಹೇಳ್ತೀರಾ? ಓಕೆ ಸರ್, ಬ್ರದರ್ ಅನ್ಮ್ಯೂಟ್ ಮಾಡಿದ್ರು. ಓಕೆ ಇರ್ಲಿ, ಸೊ ಅದ ವಿಷಯಗಳು ಇಷ್ಟೋ ತುಂಬಾ ಪಾಠಗಳು ಇರುತ್ತೆ, ದೇವ್ರು ಖಂಡಿತವಾಗಿ ತೋರಿಸ್ಕೊಡ್ತಾರೆ. ಯಾವುದೇ ಒಂದು ಪಾಠ ಯಾವುದೇ ಒಂದು ಅಧ್ಯಾಯ ನೋಡ್ಬೇಕಾದ್ರೆ ಒಂದೇ ಒಂದು ಪಾಯಿಂಟ್ ಮನಸ್ಸಲ್ಲಿ ಇಟ್ಕೊಂಡು ನೋಡ್ರಿ, ಏನಂದ್ರೆ ದೇವರು ಈ ಒಂದು ಘಟನೆಯನ್ನ ಯಾವ ರೀತಿಯಲ್ಲಿ ನೋಡ್ತಾರೆ, ದೇವರು ಈ ಘಟನೆಯನ್ನ ನೋಡುವಾಗ ಯಾವ ದೃಷ್ಟಿಯಿಂದ ನೋಡ್ತಾರೆ, ಅದೇ ದೃಷ್ಟಿಯಿಂದ ನಾನು ನೋಡ್ತೀನಿ ಅನ್ನುವಂತ ಮೈಂಡ್ ನ ಇಟ್ಕೊಳ್ಳಿ. ಸವಾಗ ಏನಾಗುತ್ತೆ, ದೇವ್ರ ಹಾಗೆ ಮಾಡೋದನ್ನ ನಾವು ಹಾಗೆ ಮಾಡ್ತೀವಿ, ದೇವ್ರ ಪ್ರೀತಿ ಮಾಡೋದನ್ನ ನಾವು ಪ್ರೀತಿ ಮಾಡ್ತೀವಿ. ಸೊ ಇದು ನಮ್ಗೆ ತುಂಬಾ ಮುಖ್ಯವಾದ ವಿಷಯ. ಸೊ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡಿ ಮುಗಿಸ್ಬೇಕಾಗಿ ಕೇಳ್ಕೊಳ್ತೀನಿ.